आदिं करुणादेवं नमः भगवत्पादं शंकरं लोकशंकरं शंकरं शंकराचार्यं केशवं भद्राद्रिं सूत्रभाष्यं गुरु वंदे भगवन्तो गणपतयः इमं परमं गुह्यं संप्रदायस्य कर्तुः फलं इदानीमाह संप्रदाय अंदर उपदेश क्रम आ उपदेश क्रमवन्न गुरु शिष्य परंपरेयल्लि नडेसिकोंडु बरबेकु संप्रदायदल्लि एरडु विधवागिदे ओंदु गीतेयन्न हेळिकोडोदु अर्थतः अर्थवन्नु हेळोदु अनुभव युक्तिगळ जोते अर्थ ज्ञानवन्नु कोडोदु अष्टु संप्रदाय ಈಗ ಚಿಕ್ಕ ವಯಸ್ಸು ಅರ್ಥ ತಿಳ್ಕೊಳಕಾಗಲ್ಲ ಅಂತ ಬರೀ ಪಾರಾಯಣ ಮಾಡಿ ಘಟಿಸ್ ಮಾಡಿಸುತ್ತಾರೆ. ಸ್ವಲ್ಪ ವಯಸ್ಸಾದ್ಮೇಲೆ ಅರ್ಥ ಹೇಳ್ತಾರೆ. ಆದ್ಮೇಲೆ ಅವನಿಗೆ ಅನುಭವ ಯುಕ್ತಿ ಎಲ್ಲವೂ ಪರಮಾತ್ಮನ ಇದಿದ್ರೆ ಆ ಇದನ್ನು ಹೇಳ್ತಾರೆ, ತತ್ವಜ್ಞಾನದವರೆಗೂ ಹೇಳ್ತಾರೆ. ಈಗ ಸಂಪ್ರದಾಯ ಶಬ್ದವು ಇದೊಂದು ಪರಂಪರೆ. ನಾಲ್ಕನೇ ಅಧ್ಯಾಯದ ಆರಂಭದಲ್ಲೇ ಹೇಳಿದ್ದಾನೆ, ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಿ ಯೋಗಿಯು ಇಮಂ ವಿವಸ್ವತೆಯೋ ಕ್ಷತ್ರಿಯ ಪರಂಪರೆ ಹೇಳಿದರು. ನಾವು ನಾರಾಯಣಂ ಪದ್ಮಭವಂ ಈ ಇದರ ಪರಂಪರೆ ಹೇಳ್ತೀವಿ, ಶಂಕರರ ಪರಂಪರೆನ. ನಾರಾಯಣ ವಧಿ ವಸಿಷ್ಠರ ಭಕ್ತಿಯ ಪರಂಪರೆ ಅಂತ ಹೇಳ್ತೀವಿ. ಒಟ್ಟು ಎಲ್ಲವೂ ಎಲ್ಲ ಜೊತೆಯಲ್ಲೂ ಇದೆ, ಬರೀ ಜ್ಞಾನದ ಒಂದು ಪರಂಪರೆ ಆಗಿಲ್ಲ, ಎಲ್ಲವೂ ಇದೆ. ಆದ್ರೆ ಪ್ರಧಾನ ಒಂದು ಅಂತ ಅಷ್ಟೆ. ಈಗ ಸಂಪ್ರದಾಯವನ್ನ ನಡೆಸ್ಕೊಂಡು ಹೋಗೋರಿಗೂ ಒಂದು ಫಲವನ್ನು ಹೇಳಬೇಕು ಅಂತ ಹೇಳಿ ಭಗವಂತ ಸಂಪ್ರದಾಯಕ್ಕೆ ಮಹತ್ವವನ್ನು ಕೊಟ್ಟ. ಅಂದ್ರೆ ನಿಮ್ಮ ಜೀವನದ ಅತೀ ಕರ್ತವ್ಯವಾದ್ಯೇನು ಅಂದ್ರೆ ಈ ಅಧ್ಯಾತ್ಮ ಉಪದೇಶ ಪರಂಪರಾ ಕ್ರಮ ಇದೆಯಲ್ಲ, ಅದನ್ನ ಪೂರ್ತಿಯಾಗಿ ತಗೊಂಡು ಹೋಗ್ಬೇಕು. ಬಾಕಿ ಎಲ್ಲಾ ಕರ್ತವ್ಯ ಹೋದ್ರೂ ಪರವಾಗಿಲ್ಲ, ನನ್ನ ಕೌಟುಂಬಿಕ ಕರ್ತವ್ಯ, ವ್ಯಕ್ತಿಗತ ಕರ್ತವ್ಯ, ಧನ ಏನು ಹೋದ್ರು ಹೋಯ್ತು, ಇದು ಒಂದು ಉಳಿಸ್ಕೊಂಬಂದ್ಬಿಡಿ ಅಂತ ಹೇಳಿ ಭಗವಂತ ಸಂಪ್ರದಾಯವನ್ನ ಉಳಿಸಲೇಬೇಕು ಈ ಜಗತ್ತಿಗೆ ಅನ್ನೋಕ್ಕೋಸ್ಕರವಾಗಿ ಹೇಳ್ತಾನೆ. ಇಲ್ಲಿ ಸಂಪ್ರದಾಯ ಅಂದ್ರೆ ಗುರು ಶಿಷ್ಯರ ಇಬ್ಬರಿಗೂ ಉಪದೇಶ ಮಾಡುವ ಕ್ರಮವನ್ನ ಆ ಗುರು ಶಿಷ್ಯ ಪರಂಪರೆ ನಡೆಸ್ಕೊಂಡು ಹೋಗೋದು. ಸಂಪ್ರದಾಯ ಅಂದ್ರೆ ನಮ್ಮ ರೂಢಿ ಅಂತ ಅರ್ಥ ಅಲ್ಲ, ಈ ಸಂಪ್ರದಾಯ ಶಬ್ದವೇ ಕೆಟ್ಟ ಅರ್ಥಕ್ಕೆ ಬಂದ್ಬಿಟ್ಟಿದೆ. ನಮ್ಮಲ್ಲಿ ಈ ಸಂಪ್ರದಾಯ, ನಮ್ಮಲ್ಲಿ ಆ ಸಂಪ್ರದಾಯ, ಅದೆಲ್ಲ ಇಲ್ಲಿ ಸಂಪ್ರದಾಯ ಅಲ್ವೇ ಅಲ್ಲ. ಸಂಪ್ರದಾಯ ಅಂದ್ರೆ ಉಪದೇಶ ಮಾಡುವ ಕ್ರಮ, ಗುರು ಶಿಷ್ಯ. ಶಿಷ್ಯ ಗುರು ಜೊತೆಲೇ ಇರ್ಬೇಕೋ, ಗುರು ಶಿಷ್ಯರಲ್ಲಿ ಅನನ್ಯ ಪ್ರೇಮ ಇರಬೇಕೋ, ಅಷ್ಟು ಚೆನ್ನಾಗಿ ಅವರ ಜೊತೆಲೇ ಮಲಗೋದು, ಅವ್ರ ಸೇವೆ ಮಾಡೋದಿದ್ರೆ ಆ ಸಂಪ್ರದಾಯ ಉಳಿಯುತ್ತೆ. ಅದನ್ನು ಚಿಕ್ಕ ವಯಸ್ಸಲ್ಲಿ ಪಡ್ಕೋಬೇಕೋ, ದೊಡ್ಡವರಾದ್ಮೇಲೆ ಟೈಮ್ ಇಲ್ಲ ಅಂತಾರೆ, ಬರೋಕ್ಕಾಗಲ್ಲ ಅಂತಾರೆ, ಎಲ್ಲಾಗತ್ತೆ ಅಂತಾರೆ, ಮಾಡ್ಕೋಬಾರ್ದು ಅಂತಿಲ್ಲ, ಸಿಗೋದೂ ಇಲ್ಲ. ಮೊದಲನೇದು ಗುರು ಸಿಗೋಲ್ಲ, ಗುರುಗಳ ಹತ್ರ ಹೋಗೋಕೆ ಇವನಿಗೆ ಮನಸ್ಸಾಗೋಲ್ಲ, ಗುರುಗಳನ್ನು ಗುರುತಿಸೋಕಾಗೋಲ್ಲ, ಟೈಮ್ ಕೊಡೋಕ್ಕಾಗಲ್ಲ, ಅಡ್ಡಿ ನೂರೆಂಟು ನೆಪ ಇರುತ್ತೆ ನಮಗೆ ಹಾಗಾಗ್ಬಿಟ್ಟಿದೆ ಯಾಕೆ ಅಂತಂದ್ರೆ ಯಾಕೆ ಇಲ್ಲ. ಅಲ್ಲಿ ನಮ್ಮ ಶಾಸ್ತ್ರದಲ್ಲಿ ಯಾವುದಾದ್ರೂ ವಿಧಾನ ಮಾಡಿದ್ರೆ ಯಾಕೆ ಮಾಡೋಕ್ಕಾಗಲಿಲ್ಲ ಯಾವುದು ಕೇಳಲ್ಲ ಅವರು, ಮಾಡು ಅಂದ್ರೆ ಮಾಡ್ಬೇಕು. ಇದು ಈ ಅಧ್ಯಾತ್ಮ ಸಂಪ್ರದಾಯವನ್ನ ಉಳಿಸೋಕ್ಕೋಸ್ಕರ, ಪ್ರತಿಜ್ಞೆ ಮಾಡೋಕ್ಕೋಸ್ಕರ ಭಗವಂತ ಈ ಶ್ಲೋಕವನ್ನು ಹೇಳ್ತಾ ಇದ್ದಾನೆ. ಎಷ್ಟು ಚೆನ್ನಾಗಿದೆ ಶ್ಲೋಕ ಅಂದ್ರೆ ಇಡೀ ಗೀತೆಯ ರತ್ನಪ್ರಾಯವಾದ ಶ್ಲೋಕ. ಏಮಂ ಪರಮಂ ಗುಹ್ಯಂ ಮದ್ಭಕ್ತೇಷ್ವಭಿಧಾಸ್ಯತಿ ಭಕ್ತಿಂ ಮಯಿ ಪರಾಂ ಕೃತ್ವಾ ಮಾಮೇವ ಇಷ್ಯತ್ಯ ಸಂಶಯಃ. ಅತ್ಯಂತ ರಹಸ್ಯವಾದ ಶರ ನೋಡು, ಯಹ ಇಮಂ ಪರಮಂ ಮದ್ಭಕ್ತೇಶು ಅಭಿಧಾಸ್ಯತಿ ಭಕ್ತಿಂ ಮಯಿ ಪರಾಂ ಕೃತ್ವಾ ಮಾಂ ಏವ ಏಷ್ಯತಿ ಅಸಂಶಯಃ. ಅತ್ಯಂತ ರಹಸ್ಯವಾದಂತಹದ್ದು ಗೀತಾಶಾಸ್ತ್ರ ಅಂದ್ರೆ ಭಗವದ್ಗೀತೆ. ಸಕಲ ವೇದಗಳ ಸಾರವಾಗಿ ಸಕಲ ಮನುಷ್ಯರನ್ನು ತಲುಪ್ತಾ ಇದೆ. ವೇದಗಳನ್ನಾದ್ರೂ ಕಟ್ ಮಾಡಿದ್ದಾರೆ, ಏ ಎಲ್ರಿಗೂ ಹೇಳ್ಕೊಡೋ ಹಾಗಿಲ್ಲ, ಅಂಥವರಾಗ್ಬೇಕು ಹೀಗಾಗಬೇಕು ಅಂತ. ಗೀತೆಗೆ ಯಾವ ಒಂದು ನಿಬಂಧನೆಯೂ ಹಾಕದೆ ಪ್ರಪಂಚದ ಮನುಷ್ಯರೆಲ್ಲರಿಗೂ ತಲುಪೋ ಹಾಗೆ ವೇದವ್ಯಾಸರೇ ತಾವೇ ವೇದಗಳನ್ನು ವಿಭಾಗ ಮಾಡಿಕೊಟ್ಟವರೇ. ಸಮಸ್ತ ವೇದಾರ್ಥ ಸಾರ ಸಂಗ್ರಹ, ಯಾವ ವೇದ ಓದಿದ್ರು ಇಷ್ಟು ಸಾರ ಸಂಗ್ರಹ ಸಿಗೋಲ್ಲ. ಸಕಲ ವೇದಗಳ ಸಾರ ಸಂಗ್ರಹವಾಗಿ ಸಾಕ್ಷಾತ್ ನಾರಾಯಣನೇ ಕೃಷ್ಣನಾಗಿ ಬಂದು ಉಪದೇಶ ಕೊಟ್ಟಿರೋದು.
ಇಂಥ ಭಗವದ್ಗೀತೆಯೇ ಅತ್ಯಂತ ರಹಸ್ಯ ಅಂದರು. ರಹಸ್ಯ ಅನ್ನೋ ಶಬ್ದಕ್ಕೆ ಅರ್ಥ ಜ್ಞಾನ ಮಾಡ್ಕೊಳ್ಳೋದು ಕಷ್ಟ, ಹೇಳ್ಕೊಡೋರು ಸಿಗೋದು ಕಷ್ಟ, ಕೇಳೋಕ್ ಬರೋರು ಕಷ್ಟ. ಆದ್ರೆ ರಹಸ್ಯ, ರಹಸ್ಯ ಅಂದ್ರೆ ಹೇಳಬಾರ್ದು ಅಂತ ಅರ್ಥ ಅಲ್ಲ. ಕೇಳೋಕ್ ಬರೋರೇ ಇಲ್ಲ ಏನ್ ಹೇಳ್ತೀರಾ, ಹೇಳೋರ ಸಿಗೋದಿಲ್ಲ ಏನ್ ಮಾಡ್ತೀರಾ. ಆದ್ರಿಂದ ಭಗವಂತ ಇದನ್ನು ಪರಮ ರಹಸ್ಯ ಅಂದ. ಇದನ್ನ ಭಕ್ತರಲ್ಲಿ ಮಾತ್ರ ಹೇಳಲೇಬೇಕು ಅಂದ. ನನ್ನ ಭಕ್ತರಲ್ಲಿ ನೀನು ಪ್ರಶ್ನಾತೀತವಾಗಿ ಅವನಿಗೆ ಉಪದೇಶ ಮಾಡಲೇಬೇಕು. ಯಾರು ಭಗವಂತನಲ್ಲಿ ಭಕ್ತನಾಗಿದ್ದಾನೋ, ಇಲ್ಲಿ ಭಕ್ತ ಅನ್ನೋ ಶಬ್ದ ಭಕ್ತಿ ಅನ್ನೋ ಶಬ್ದವನ್ನು ಗೀತೆಯಲ್ಲಿ ಪದೇ ಪದೇ ಬರುತ್ತೆ. ಈ ಭಕ್ತ ಶಬ್ದಕ್ಕೆ ಇಲ್ಲಿ ಗೌಣ ಭಕ್ತಿಯೋ ಪರಾಭಕ್ತಿಯೋ ಅಂತ ಕೇಳಿದ್ರೆ ನನ್ನ ಪ್ರಕಾರ ಗೌಣ ಭಕ್ತಿ ಅಂತಲೇ ಅರ್ಥ. ಪರಾಭಕ್ತನಿಗೆ ಹೇಳಬೇಕಾಗಿಲ್ವಲ್ಲ, ಅವನಿಗೆ ಜ್ಞಾನ ಆಗಿರೋದ್ರಿಂದ ಅವನಿಗೆ ಈ ಉಪದೇಶವೇ ಅಗತ್ಯ ಇಲ್ಲ, ಅವನೇ ಉಪದೇಶ ಮಾಡೋನು. ಯಾರು ಪರಾಭಕ್ತನಾಗಿದ್ದಾನೋ, ಆತ್ಮಜ್ಞಾನವಾಗಿ ಜ್ಞಾನ ನಿಷ್ಠೆಯಲ್ಲಿದ್ದು ಪರಾಭಕ್ತಿ ಇದ್ದಾನೋ ಅವನೇ ಉಪದೇಶ ಮಾಡೋನಾದ್ರಿಂದ ಅವನಿಗೆ ಹೇಳೋದು ಅಂತಲ್ಲ. ಭಕ್ತರು ಅಂದ್ರೆ ಗೌಣ ಭಕ್ತರು ಅಂತ ಆಯ್ತು. ಈಗ ಯಾವ ಪದವನ್ನು ನಾವು ವಿಮರ್ಶೆ ತಗೋಬೇಕು ಅಂದ್ರೆ ಭಕ್ತಿ ಅಂದ್ರೆ ಏನು ತಗೋಬೇಕು. ಏನಪ್ಪ ಭಕ್ತಿ ಅಂದ್ರೆ ಅಂದ್ರೆ, ಬಹಳ ಜನ ಬರೀ ಅಭಿವ್ಯಕ್ತಿಯೇ ಭಕ್ತಿನ ಮಾಡ್ಕೊಂಡಿದ್ದಾರೆ. ಅಭಿವ್ಯಕ್ತಿ ಅಂದ್ರೆ ನಾಮ ಜಪ ಮಾಡೋದು, ಪೂಜೆ ಮಾಡೋದು, ಭಜನೆ ಮಾಡೋದು, ಸ್ತೋತ್ರ ಹೇಳೋದು, ಇದೆಲ್ಲ ಭಕ್ತಿನ ಮಾಡ್ಕೊಂಡಿದ್ದಾರೆ. ಭಕ್ತಿ ಶಬ್ದಕ್ಕೆ ಅವರು ಹೊರಗಡೆಯ ಅಭಿವ್ಯಕ್ತಿ ಹೇಳಲಿಲ್ಲ. ಅಭಿವ್ಯಕ್ತಿ ಬೇಡ ಅಂದಿಲ್ಲ, ಅಭಿವ್ಯಕ್ತಿ ಬೇಕೋ, ನೀವು ಅಭಿವ್ಯಕ್ತಿಯನ್ನೇ ಭಕ್ತಿ ಅಂತ ಹೇಳಿಲ್ಲ. ಭಕ್ತಿ ಶಬ್ದಕ್ಕೆ ಅರ್ಥ ನಿಮ್ಮ ಮನಸ್ಸಿನಲ್ಲಿರುವಂತಹ ಪರಮಾತ್ಮನ ಮೇಲಿರುವ ಒಂದು ಪ್ರೇಮ, ಅಪಾರವಾದ ಪ್ರೇಮ, ಅವ್ಯಭಿಚರಿತವಾದ ಪ್ರೇಮ. ಆ ಪ್ರೇಮ ಯಾವುದಕ್ಕೂ ನಾವು ಇದು ಮಾಡ್ಕೊಡಲ್ಲ, ಅಡ್ಜಸ್ಟ್ ಮಾಡಲ್ಲ ನಾವು. ಅಂದ್ರೆ ಅಯ್ಯೋ ಇಷ್ಟೊತ್ತು ಪರಮಾತ್ಮ ಬರಲಿ ಆಮೇಲೆ ಹೋಗ್ಲಿ ಅಂತ ಹೇಳಿ ಹಾಗಲ್ಲ, ಇಲ್ವೇ ಇಲ್ಲ. ಪರಮಾತ್ಮನು ನಮ್ಮವನು ಅನ್ನೋ ಪ್ರೇಮ, ಈಗ ನಾನೇನೋ ಪ್ರೇಮ ಜ್ಞಾನವಾದ ಮೇಲೆ ಪರಮಾತ್ಮನು ನಮ್ಮವನು ಅನ್ನೋದನ್ನ ಸ್ವಲ್ಪ ಒತ್ತಿದ್ರೆ ಏನ್ ಹೇಳಾಗತ್ತೆ ಅಂದ್ರೆ ಪರಮಾತ್ಮನೇ ನಮ್ಮವನು. ಆಗ ನೋಡಿ ಗೌಣ ಭಕ್ತಿಯು ಒಂದು ಸ್ಟ್ಯಾಂಡರ್ಡ್ಗೆ ಬಂತು. ಪರಮಾತ್ಮನೇ ನಮ್ಮವನು ಅಂದ್ರೆ ಈಗ ನಿಮ್ಮ ಅಭಿವ್ಯಕ್ತಿ ಇದೆಯಲ್ಲ, ಅಷ್ಟೂ ಅಭಿವ್ಯಕ್ತಿಗಳು ಎತ್ಕರೋಶಿ ಯದಶ್ನಾಸಿ ಅಂತ ಹೇಳ್ತಲ್ಲ, ಏನೇನ್ ಮಾಡ್ತಿರೋ, ಏನೇನ್ ತಿಂತಿರೋ, ಏನೇನು, ಅಷ್ಟು ಕೂಡ ಪರಮಾತ್ಮನ ಪ್ರೇಮದ ಅಭಿವ್ಯಕ್ತಿ. ಕರ್ಮಯೋಗ ಅಂತಾದ್ರೂ ಹೇಳೋ, ಉಪಾಸನೆ ಅಂತಾದ್ರೂ ಹೇಳೋ, ಅಥವಾ ತತ್ವಜ್ಞಾನಕ್ಕೆ ಹೋಗುವ ಜಿಜ್ಞಾಸು ಅಂತಾದ್ರೂ ಹೇಳೋ, ಮೂರೂ ಜನರಲ್ಲೂ ಭಕ್ತಿ ಇರಲೇಬೇಕು. ಆದ್ರಿಂದ ಭಕ್ತಿ ಅನ್ನೋದು ಪರಮಾತ್ಮನಲ್ಲಿರುವ ಅವ್ಯಭಿಚರಿತವಾದ ದೃಢವಾದ ಪ್ರೇಮಕ್ಕೆ ಹೆಸರು. ಅದು ಮನಸ್ಸಿನಲ್ಲಿರುತ್ತೆ, ಅದರ ಅಭಿವ್ಯಕ್ತಿ ಮಾತಿನಿಂದಲೂ ಕ್ರಿಯೆಯಿಂದಲೂ ಬರುತ್ತೆ. ನಾಮ ಪೂಜೆ ಅದು ಹೌದು, ಅಭಿವ್ಯಕ್ತಿ ಹೌದು, ಆದ್ರೆ ಒಳಗಡೆ ಭಕ್ತಿ ಇಲ್ಲದೆ ಬರೀ ಅಭಿವ್ಯಕ್ತಿ ಮಾಡಿದ್ರೆ ಅದೇನಾಗತ್ತೆ ಅಂದ್ರೆ, ಒಳಗಡೆ ಪ್ರೀತಿ ಇಲ್ಲದೆ ಬಂದವರಿಗೆ ಬನ್ನಿ ಬನ್ನಿ ಕೂತ್ಕೊಳ್ಳಿ ಏನ್ ಕೊಡ್ಲಿ ಅಂತ ಉಪಚಾರ ಮಾಡಿದ್ರೆ ಎಷ್ಟು ಕಪಟವೋ ಅಷ್ಟು ಕಪಟ ಆಗತ್ತೆ. ಅಲ್ಲಾದ್ರೆ ಆ ಕೊಡೋರಿಗೆ ಅರ್ಥ ಆಗಲ್ಲ, ಇವನು ನಿಜವಾಗಿ ಹೇಳ್ತಾ ಇರೋದು. ಇಲ್ಲಿ ಒಳಗಡೆ ಭಗವಂತನಿಗೆ ಗೊತ್ತಾಗ್ಬಿಡತ್ತೆ, ನಿಮ್ಮದು ಕಪಟ ಪ್ರೇಮವೋ ನಿಜವಾದ ಪೂಜೆ ಮಾಡ್ತಾ ಇರೋ ಸದ್ಯ ಕಾಟಾಚಾರವೋ ನಿಜವೋ, ರಾಮನಾಮ ಜಪ ನನ್ಗೆ ಇಷ್ಟು ಮುಗಿಬೇಕು ಅಂತ ಆ ಮುಗಿಯೋಕ್ಕೋಸ್ಕರ ಮಾಡ್ತಾ ಇದ್ರು, ಭಕ್ತಿಯಿಂದ ಅದನ್ನ ಮಾಡಲೇಬೇಕು, ಮಾಡದೇ ಇರೋಕ್ಕಾಗಲ್ಲ ಅಂತ ಮಾಡ್ತಾರೋ. ಯಾರಿಗೆ ಭಕ್ತಿ ರಸ ತುಂಬಿದೆಯೋ ಅದೇ ಆನಂದವಾಗೋದ್ರಿಂದ ರಾಮನಾಮ ಮುಗಿಬೇಕು ಅಂತಿಲ್ಲಪ್ಪ, ಅದರಲ್ಲೇ ಆನಂದ ಬಿಡೋದು. ಯಾರಾದ್ರೂ ಆನಂದ ಮುಗಿಬೇಕು ಅಂತಾರ, ಅದಕ್ಕೆ ಲೆಕ್ಕ ಇಲ್ಲ. ಇವ ಆರಂಭದಲ್ಲಿ ನಾನು ಇಷ್ಟೊತ್ತು ಮಾಡ್ಬೇಕು ಅನ್ನೋ ಹಠಕ್ಕೋಸ್ಕರ ಟೈಮೋ ಎಣಿಕೆನೋ ಇಟ್ಕೊಳ್ಳಿ, ಆ ವಿಷಯ ಬೇರೆ. ಆದ್ರೆ ಅದರಲ್ಲೇ ನಾನು ಇರಬೇಕು ಅಂತ ಯಾವುದು ಬರುತ್ತೋ ಅದೇ ಭಕ್ತಿರಸದ ಲಕ್ಷಣ. ಈ ಭಕ್ತಿರಸ ಇದ್ದವನು ಈ ಪ್ರಪಂಚದ ಯಾವ ವ್ಯಕ್ತಿಯಾದರೂ ಆಗಬಹುದು ಅಂದ್ರು, ಗಂಡಸು ಹೆಂಗಸು ಅವರು ಇವರು ಜಾತಿ ಕುಲ ಗೋತ್ರ ಯಾವ ನಿಯಮವೂ ಇಲ್ಲ ಭಕ್ತಿಗೆ. ಅಂಥ ಭಕ್ತರಲ್ಲಿ ಅವನು ಹೇಳಬೇಕು. ಅವನು ಈಗ ಹೇಳ್ತಾನಲ್ಲ, ಉಪದೇಶ ಕೊಡ್ತಾನಲ್ಲ, ಈ ಪ್ರಪಂಚದಲ್ಲಿ ಭಕ್ತಿಯ ಅಭಿವ್ಯಕ್ತಿಯಲ್ಲಿ ಶ್ರೇಷ್ಠವಾದಂತಹ ಅಭಿವ್ಯಕ್ತಿ ಇದೆ. ಯಾವುದು? ತತ್ವೋಪದೇಶವನ್ನು ಮಾಡೋದು, ಅಧ್ಯಾತ್ಮವನ್ನು ತಿಳಿಸ್ಕೊಡೋದು ಇದೆಯಲ್ಲ, ಪರಮಾತ್ಮನ ಸ್ವರೂಪವನ್ನ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಗೀತೆಯನ್ನ ವ್ಯಾಖ್ಯಾನ ಮಾಡಿ ತೋರಿಸ್ತಾನಲ್ಲ, ಅದೇ ಹೆಚ್ಚಿನ ಭಕ್ತಿ. ಇನ್ ಬಾಕಿ ಇದ್ದಲ್ಲ ಗೌಣ ಅಂದ್ರು, ಯಾಕಂದ್ರೆ ಇದಕ್ಕೋಸ್ಕರ ಬಾಕಿ ಇದು. ನೀನ್ ಪೂಜೆ ಮಾಡೋಕ್ಕೋಸ್ಕರ ಅಲ್ಲ, ಪೂಜೆ ಮಾಡೋದು ಒಂದು ಭಕ್ತಿ ಅಭಿವ್ಯಕ್ತಿ ಇರ್ಬೋದು, ಅದಲ್ಲ ಮುಖ್ಯ. ಯಾವ್ದು ಹೇಳೋ? ಅಧ್ಯಾತ್ಮ ಪ್ರವಚನ, ಈ ಗೀತಾರ್ಥವನ್ನು ಹೇಳೋದು, ಅದರಲ್ಲೂ ವೇದ ಹೇಳ್ಕೊಡೋದು ಸೆಕೆಂಡ್ರಿನೇ. ಅವ್ರು ವೇದ ಹೇಳ್ಕೊಡ್ತಾ ಇದ್ದಾರೆ, ಸ್ವಾಧ್ಯಾಯ ಪ್ರವಚನ, ಅದು ಭಗವಂತನ ಅಭಿವ್ಯಕ್ತಿ ಕರ್ಮಯೋಗ ಆಗ್ಬೋದು, ಆದ್ರೂ ಇದ್ರ ಹಾಗಾಗಲ್ಲ. ಅದಕ್ಕೋಸ್ಕರ ಇಲ್ಲಿ ಭಗವಂತ ಭಕ್ತಿಮಯಿ ಪರಾಂ ಕೃತ್ವ, ನಿಜವಾದ ಹೆಚ್ಚಿನ ಭಕ್ತಿಯನ್ನ ಅವನು ಮಾಡ್ತಾ ಇದ್ದಾನೆ. ಯಾರು
ಇದನ್ನೇ ಜೀವನದಲ್ಲಿ ಬಲವಾಗಿ ಆರಿಸ್ಕೊಂಡಿದ್ದಾನೆ. ನಾನು ಪರಮಾರ್ಥ ತತ್ವವನ್ನ ವಿಚಾರ ಮಾಡಿ ಜನರಿಗೆ ತಿಳಿಸ್ತೇನೆ, ಭಕ್ತರಿಗೆ ತಿಳಿಸ್ತೇನೆ, ಜನರಿಗೆ ಅಂದ್ರೆ ಎಲ್ಲ ಜನರಿಗೂ ಅಲ್ಲ, ಭಕ್ತರಿಗೆ ತಿಳಿಸ್ತೇನೆ ಅಂತ ಹೇಳಿ ಮಾಡ್ತಾನಲ್ಲ ಅವನು ಮಾಮೇ ವಿಷ್ಯತ್ಯ ನನ್ನಲ್ಲೇ ಸೇರ್ತಾನೆ, ಸಂಶಯ ಇಲ್ಲ. ಸಂಶಯ ಇಲ್ಲ ಅಂದ್ರೆ ಅವನು ಜ್ಞಾನ ನಿಷ್ಠನಾಗಿ ತತ್ವಜ್ಞಾನಿ ಆದ್ರೆ ಸೇರ್ತಾನೆ ಅನ್ನೋದು ಔಪಚಾರಿಕ ಮಾತು. ನಾನೇ ಆಗಿದ್ದೀನಿ ಜ್ಞಾನಿ ತ್ವಾತ್ಮೈವ ಮೇ ಮತಂ, ಅದನ್ನ ಜ್ಞಾನಿಯಾಗಿ ಪರಾಭಕ್ತನಾಗಿ ಅವನು ಉಪದೇಶ ಮಾಡ್ತಾ ಇದ್ದಾನೆ ಅಂದ್ರೆ ಸೇರ್ಕೊಂಬಿಡ್ತು. ಈಗ ಭಾಷ್ಯ ಓದೋಣ. ಯಹ ಇಮಂ ಯಥೋಕ್ತಂ ಪರಮಂ ನಿಶ್ರೇಯಸಾರ್ಥಂ ಕೇಶವಾರ್ಜುನಯೋ ಸಂವಾದ ರೂಪಂ ಗ್ರಂಥಂ ಗುಹ್ಯಂ ಗೋಪ್ಯತಮಂ ಮದ್ಭಕ್ತೇಷು ಮಯಿ ಭಕ್ತಿಮತ್ಸೋ ಅಭಿಧಾಸ್ಯತಿ ವಕ್ಷ್ಯತಿ ಗ್ರಂಥತಃ ಅರ್ಥತಶ್ಚ ಸ್ಥಾಪಯಿಷ್ಯತಿ ಇತ್ಯರ್ಥಃ. ಅಚ್ಚುಕಟ್ಟಾದ ಶಂಕರ ಭಾಷ್ಯ. ಈ ಶಂಕರ ಭಾಷ್ಯ ಇದೆಯಲ್ಲ, ಒಂದೊಂದ್ ಪದಕ್ಕೂ ಎಷ್ಟು ಅರ್ಥ ವಿವರಣೆ ಕೊಟ್ಟರು ನಮ್ಗೆ ತೃಪ್ತಿನ ಆಗಲ್ಲ. ಏನು ಚೆನ್ನಾಗಿದೆ ಅಂದ್ರೆ ಯಹ ಅಂದ್ರೆ ಯಾರೊಬ್ಬರಾದ್ರೂ ಆಗ್ಬಹುದು ಅಂದ್ರು. ಅದು ಹೇಳ್ಕೊಡೋ ವ್ಯಕ್ತಿಗೆ ಈ ಪ್ರಪಂಚದ ಯಾವ ಮನುಷ್ಯನಾದ್ರೂ ಆಗ್ಬಹುದು, ಅವನು ಜ್ಞಾನ ನಿಷ್ಠನಾಗಿ ಪರಾಭಕ್ತನಾದ್ರೂ ಆಯ್ತು. ಇಮಂ ಅನ್ನೋ ಶಬ್ದಕ್ಕೆ ಹತ್ತಿರದಲ್ಲಿರೋದಾಗ್ಬೇಕು, ಇದು ಅಂತ ಅದಕ್ಕೆ ಬರೆದ್ರು. ಕೇಶವಾರ್ಜುನೆಯ ಸಂವಾದ ರೂಪಂ ಗ್ರಂಥಂ ಯಥೋಕ್ತಂ ಅಂದ್ರು. ಕೃಷ್ಣಾರ್ಜುನರ ಸಂವಾದ ರೂಪವಾದ ಈ ಗೀತೆಯನ್ನ ಇದನ್ನ ಯಥೋಕ್ತ ಇಮಂ ಅಂದ್ರೆ ಯಥೋಕ್ತಂ, ಇದುವರೆಗೂ ಹೇಳಿದ 700 ಶ್ಲೋಕಗಳ ರೂಪವಾದ ಕೃಷ್ಣಾರ್ಜುನ ಸಂವಾದ ರೂಪವಾದ ಗೀತಾ ಗ್ರಂಥವನ್ನೇ ಇಮಂ ಅಂತ ಪರಾಮರ್ಶೆ ಮಾಡ್ದ. ಪರಮಾತ್ಮನು ಸರ್ವನಾಮದಿಂದ ಪರಾಮರ್ಶೆ ಮಾಡಿದ್ರೆ ಹತ್ತಿರದ್ದನ್ನು ಪರಾಮರ್ಶೆ ಮಾಡ್ತಾ ಇದ್ದಾನೆ. ಇದನ್ನ ಪರಮಂ ನಿಶ್ರೇಯಸಾರ್ಥಂ ಅಂದ್ರು. ಈ ಗ್ರಂಥದ ಫಲ ಏನಪ್ಪಾ ಅಂದ್ರೆ ಅತ್ಯಂತ ಹೆಚ್ಚಿನದಾದ ನಿಶ್ರೇಯಸವೇ ಪ್ರಯೋಜನ. ಆರಂಭದಲ್ಲಿ ಎರಡು ಧರ್ಮ ಅಂತ ಹೇಳಿದ್ರು, ಪ್ರವೃತ್ತಿ ಲಕ್ಷಣ ನಿವೃತ್ತಿ ಲಕ್ಷಣ ಅಂತ. ಪ್ರವೃತ್ತಿ ಲಕ್ಷಣ ಧರ್ಮವು ನಿವೃತ್ತಿ ಲಕ್ಷಣ ಧರ್ಮಕ್ಕೆ ಯೋಗ್ಯತೆ ಬರೋಕ್ಕೋಸ್ಕರ ಮಾಡೋದು, ಬೇರೆ ಪ್ರಯೋಜನ ಇಲ್ಲ ಅಂದ್ಬಿಟ್ರು. ಅಭ್ಯುದಯಾರ್ಥೋಪಿ ಯ ಪ್ರವೃತ್ತಿ ಲಕ್ಷಣೋ ಧರ್ಮ ವರ್ಣಾನ್ ಆಶ್ರಮಾಂಶ ಉದ್ದೇಶ್ಯ ವಿಹಿತ ಸ ದೇವಾದಿ ಪ್ರಾಪ್ತಿ ಹೇತುರಪಿ ಸನ್ ಈಶ್ವರಾರ್ಪಣ ಬುದ್ಧಿಯಾನುಷ್ಠೀಯಮಾನ ಸತ್ವಶುದ್ಧಯೇ ಭವತಿ ಅಂಥೇಳಿ ಪ್ರವೃತ್ತಿ ಲಕ್ಷಣವನ್ನ ನಿವೃತ್ತಿ ಲಕ್ಷಣ ಧರ್ಮದ ಕೇಳೋ ಯೋಗ್ಯತೆಗೋಸ್ಕರ ಬಳಸ್ಕೊಳ್ಳಿ, ಅದರ ಫಲ ಬೇಡ. ಹಾಗೆ ಬಳಸ್ಕೊಳ್ಬೇಕಾದ್ರೆ ಈಶ್ವರಾರ್ಪಣ ಬುದ್ಧಿಯಿಂದ ಮಾಡಬೇಕು ಅಂತ ಹೇಳಿದ್ರು. ಅದನ್ನ ಇರೋದು ಒಂದೇ ಧರ್ಮ, ಯಾವುದೋ ನಿವೃತ್ತಿ ಲಕ್ಷಣ ಧರ್ಮ, ಅದು ಪರಮ ನಿಶ್ರೇಯಸ ಪ್ರಯೋಜನ. ಪರಮ ನಿಶ್ರೇಯಸ ಅಂದ್ರೆ ಮೋಕ್ಷ, ಅತ್ಯಂತ ಆನಂದ ಸ್ವರೂಪವಾದದ್ದು ಮೋಕ್ಷ, ಅದೇ ಪ್ರಯೋಜನ. ಅಂದ್ರೆ ಪ್ರಪಂಚದಲ್ಲಿ ಯಾರಿಗಾದರೂ ಭಕ್ತನಾದರೆ ಅವನಿಗೆ ಪರಮಾನಂದವನ್ನು ಪಡ್ಕೊಳ್ಳುವಂತಹ ಅಧಿಕಾರ ಹಕ್ಕು ಯೋಗ್ಯತೆ ಬಂದೇ ಬರುತ್ತೆ. ಭಾಷೆ ಬೇರೆ ಇರಬಹುದು, ಭಾಷೆ ಕನ್ನಡವೋ ತಮಿಳೋ ಸಂಸ್ಕೃತವೋ ಆ ವಿಷಯ ಬೇರೆ, ಆದರೆ ಭಕ್ತನಾಗಬೇಕು, ಹೇಳೋನು ಜ್ಞಾನ ಪರಾಭಕ್ತನಾಗಬೇಕು, ಜ್ಞಾನ ನಿಷ್ಠನಾಗಬೇಕು. ಇದೊಂದು ಸಂಪ್ರದಾಯ ಕ್ರಮದಲ್ಲಿ ಹೇಳ್ಕೊಡ್ಬೇಕು, ಹೇಳ್ಕೊಟ್ರೆ ಅವರಿಗೂ ಮೋಕ್ಷ ಅನ್ನೋದು ಉಂಟು ಅಂತ ಹೇಳಿ ಈ ಕೇಶವಾರ್ಜುನ ಸಂವಾದ ರೂಪವಾದ ಈ ಗ್ರಂಥವು ಅತ್ಯಂತ ಗುಹ್ಯ ಗೋಪ್ಯತಮ ಅಂದ್ರು. ಯಾಕೆಂದ್ರೆ ಕಾಪಾಡ್ತಾ ದಿನಾ ಹೇಳಬೇಕು, ಬಿಟ್ಟೋಗೋ ಹಾಗಿಲ್ಲ, ರಹಸ್ಯವಾದದ್ದು, ಹೇಳಿಕೊಟ್ರು ಗೊತ್ತಾಗೋದಿಲ್ಲ, ಆಮೇಲೆ ಸಿಗೋದು ಇಲ್ಲ ಹೇಳ್ಕೊಡೋರು. ಆಮೇಲೆ ಇನ್ನೊಂದೇನು ಅಂದ್ರೆ ಯೋಗ್ಯತೆ ಪರೀಕ್ಷೆ ಮಾಡಿ ಹೇಳ್ಕೊಡ್ಬೇಕಾಯ್ತ, ಅವನ ಭಕ್ತನ ಹೌದೋ ಅಲ್ವೋ ಬೇರೆ ರೀತಿ ಇದೆಯೋ ಅಂತ. ನಿಜವಾದ ಪರಮಾತ್ಮನಲ್ಲಿಯೇ ಭಕ್ತಿ ಇದು, ಪರಮಾತ್ಮನನ್ನೇ ನಾನು ಆರಿಸ್ಕೊಂಡಿದ್ದೀನಿ ಜೀವನದಲ್ಲಿ ನಿಂತಿದೆಯೋ, ಇನ್ನೇನಾದ್ರೂ ಲೌಕಿಕವಾಗಿ ಆರಿಸ್ಕೊಂಡಿದಾನೋ ಗೊತ್ತಿಲ್ಲ. ಪರಮಾತ್ಮನಲ್ಲಿ ಭಕ್ತಿ ಇದ್ದವನು ಮಾತ್ರವೇ ಇದಕ್ಕೆ ಅಧಿಕಾರ ಅಂತ ಹೇಳೋಕ್ಕೋಸ್ಕರವಾಗಿ ಮದ್ಭಕ್ತೇಶು ಮೈ ಭಕ್ತಿ ಮತ್ಸು, ನನ್ನಲ್ಲಿ ಗೌಣ ಭಕ್ತಿ ಇರುವಂತ ಜಿಜ್ಞಾಸುಗಳಿಗೆ ಅಧಿಕಾರಿಗಳಿಗೆ ಅಭಿಧಾಸ್ಯತಿ ವಕ್ಷ್ಯತಿ, ಯಾರು ಹೇಳ್ಕೊಡ್ತಾರೋ ಅವನು ಅವನಿಗೂ ಫಲ. ಇದೇ ಹೇಳ್ಕೊಡೋನು ಕೇಳ್ಕೊಡೋನು ಕೇಳಿಸೋರು ಎಲ್ರಿಗೂ ಫಲ ಹೇಳ್ತಾನೆ. ಹೇಳ್ಕೊಡೋದು ಅಂದ್ರೆ ಬರೀ ಶಬ್ದ ಹೇಳೋದಲ್ಲ, ಗ್ರಂಥತಃ ಅರ್ಥತಶ್ಚ ಸ್ಥಾಪಯಿಷ್ಯತಿ ಇತ್ಯರ್ಥ. ಗ್ರಂಥ ಅಂದ್ರೆ ಕಂಠಪಾಠವಾಗತ್ತೆ, ಶಬ್ದರಾಶಿ 700 ಶ್ಲೋಕವನ್ನು ಕಂಠಪಾಠವನ್ನು ಮಾಡಿಸೋದು, ಪಾರಾಯಣ ಮಾಡೋದು ಒಂದು ಭಕ್ತಿಯೇ. ಪಾರಾಯಣ ಜೊತೆಯಲ್ಲಿ ಅರ್ಥವನ್ನು ತಿಳಿಸ್ಕೊಡೋದು, ಅರ್ಥವನ್ನ ಅನುಭವ ಯುಕ್ತಿಗಳಿಂದ ಅನುಭವದಲ್ಲಿ ಪರ್ಯವಸಾನ ಹೇಳ್ಕೊಡೋದು ಅಲ್ಲಿವರೆಗೂ ಬರುತ್ತೆ. ಆದ್ದರಿಂದ ಇದು ಅಧ್ಯಾತ್ಮ ಸಂಪ್ರದಾಯ, ವೇದಾಂತ ಸಂಪ್ರದಾಯ, ಇದು ಪರಮಶುದ್ಧವಾದ ಶಂಕರ ಸಂಪ್ರದಾಯ ಅಂತ ಹೇಳ್ಬೋದು. ಶಂಕರರಿಂದ ಆರಂಭವಾಗಿಲ್ಲ,
ವೇದಾಂತದಿಂದ ಬಂದಂತಹ ಸಂಪ್ರದಾಯವನ್ನೇ ಪರಮಾತ್ಮ ಈ ಸಂಪ್ರದಾಯವನ್ನು ಕೊಟ್ಟಿದ್ದಾನೆ. ಈ ಇದನ್ನ ನೀನು ಹೇಳಬೇಕು, ಯಥಾತ್ವಯಿ ಮಯಾ, ಹೇಗೆ ಅರ್ಜುನ ಭಕ್ತನಾಗಿ ಪರಮಾತ್ಮನು ಜ್ಞಾನನಿಷ್ಠನಾಗಿ ಆಚಾರ್ಯನಾಗಿ ಇಲ್ಲಿ ಹೇಳಿದನೋ ಹಾಗೆ ಅಂತ. ನಾನು ನೀನು ಈಗ ಸೇರಿ ಹೇಳ್ತಾ ಇದೀವಲ್ಲ, ಅದೇ ರೀತಿ ಇರಬೇಕು ಅಂತ. ಅರ್ಜುನನಿಗೆ ಪರಮಾತ್ಮನಲ್ಲಿ ಪರಮ ಭಕ್ತಿಯೂ ಇದೆ, ಸ್ನೇಹವೂ ಇದೆ. ಪರಮಾತ್ಮನಿಗೆ ಇವನಲ್ಲಿ ಅತ್ಯಂತ ಸ್ನೇಹವೂ ಇದೆ, ಪ್ರೀತಿಯೂ ಇದೆ, ತಾನೇ ಅವನು ಅಂತ. ಇಷ್ಟೋ ಸಿಮೇ ದೃಢಮಿತಿ ಬಹಳ ಸಲ ಹೇಳ್ತಾನೆ ಪರಮಾತ್ಮ. ಈಗ ನಿನ್ನಲ್ಲಿ ನಾನು ಹೇಗೆ ಹೇಳಿದನೋ ಹಾಗೆ ಹೇಳಬೇಕು. ಈಗ ಭಾಷ್ಯಕಾರರು ಹಿಂದಿನ ಶ್ಲೋಕದಲ್ಲಿ ನಾಲ್ಕು ಜನ ಅಧಿಕಾರಿಗಳು ಹೇಳಿದ್ರು, ಇದಂತೇನ ತಪಸ್ಕಾಯನ ಭಕ್ತಾಯ ಕದಾಚನ ಅಚಾ ಶಿಶುಷವೇ ವಾಚ್ಯಂ ಚಮ. ಈ ನಾಲ್ಕು ಜನ ಬಿಟ್ಟು ಅದಕ್ಕೆ ವಿರುದ್ಧವಾದ ನಾಲ್ಕು ಜನ ತಗೊಳ್ಳಿ ಅಂತ ಅದನ್ನು ಮೂರು ಮಾಡಿದ್ರು, ತಪಸ್ವಿನೇ ಮೇಧಾವಿನೇವ ಅಂತ ಒಂದು ಮಾಡಿದ್ರು. ಈಗ ಅದೆಲ್ಲವನ್ನು ಹೊರಗಿಟ್ಟು ಭಕ್ತೇ ಪುನಗ್ರಹಣಾತ್ ಭಕ್ತಿ ಮಾತ್ರೇಣ ಕೇವಲೇನ ಶಾಸ್ತ್ರ ಸಂಪದ ಸಂಪ್ರದಾನೇ ಪಾತ್ರಂ ಭವತಿ ಇತಿ ಗಮ್ಯತೆ. ಇದು ಶಂಕರರು ತೆಗೆದ ಅರ್ಥ. ಮದ್ಭಕ್ತೇಶು ಅಂತ ಮತ್ತೆ ಪುನಃ ಭಗವಂತ ಹೇಳಬೇಕಾದ್ರೆ ಹಿಂದೆ ಹೇಳಿದ ನಾಲ್ಕು ಜನರಲ್ಲಿ ಬರೀ ಭಕ್ತಿ ಒಬ್ಬಂದೇ ಇದ್ರು ಸಾಕು. ಇದು ಏನಾಗತ್ತೆ ಅಂದ್ರೆ ಮನುಷ್ಯನಿಗೆ ಪ್ರೀತಿಗೆ ತುಂಬಾ ಯೋಗ್ಯತೆ ಬೇಕಾಗಿಲ್ಲ. ಇನ್ ಬಾಕಿ ಇದಕ್ಕೆಲ್ಲ ಪ್ರಾಕ್ಟೀಸ್ ಮಾಡಬೇಕು, ಬುದ್ಧಿ ವಿವೇಕ ಮಾಡಬೇಕು, ಬಹಳ ಕಷ್ಟ. ಪ್ರೇಮಕ್ಕೆ ಬಹಳ ಇದು ಬೇಕಾಗಿಲ್ಲ, ಹುಟ್ಟಿನಿಂದ ಇರೋದು ಪರಮಾತ್ಮನಲ್ಲೇ ಇರಬೇಕು ಅಂತ ಒಂದು ಬಿಟ್ರೆ ಪ್ರೀತಿ ಪ್ರಪಂಚದಲ್ಲಿ ಎಲ್ರಿಗೂ ಸಹಜವಾಗಿ ಬಂದಿರುತ್ತೆ. ಆ ದಿನ ಪರಮಾತ್ಮನಲ್ಲೇ ಭಕ್ತಿ ಇರುವಂತ ಒಂದು ಭಕ್ತಿ ಉಳ್ಳ ವ್ಯಕ್ತಿ ಆ ಜ್ಞಾನನಿಷ್ಠನಾದ ಆಚಾರ್ಯನ ಬಂದ್ರೆ ಅವನಲ್ಲಿ ಭಕ್ತಿ ಮಾತ್ರವನ್ನು ನೋಡಿಯೇ ಶಾಸ್ತ್ರ ಸಂಪ್ರದಾನದಲ್ಲಿ ಅವನು ಪಾತ್ರ. ಶಾಸ್ತ್ರ ಅಂದ್ರೆ ಗೀತಾಶಾಸ್ತ್ರ, ಗೀತಾಶಾಸ್ತ್ರವನ್ನಾಗಲಿ ಅಧ್ಯಾತ್ಮ ಶಾಸ್ತ್ರವನ್ನಾಗಲಿ ಸಂಪ್ರದಾಯ ಕ್ರಮದಲ್ಲಿ ಹೇಳೋದಕ್ಕೆ ಅವನಿಗೆ ತಕ್ಕವನು ಅಂತ ನೀವು ಆರಿಸ್ಕೋಬಹುದು. ಅಂದ್ರೆ ನೀವು ಪರೀಕ್ಷೆ ಮಾಡಬೇಕಾದ್ದು ಪರಮಾತ್ಮನಲ್ಲಿ ಪ್ರೇಮ ಇದೆಯಾ, ಅನನ್ಯವಾದ ಪ್ರೇಮ ಇದೆಯೇ ಅಂತ ಪರೀಕ್ಷೆ ಮಾಡಿ ಹೇಳ್ಕೊಡ್ಬೇಕೇ ಹೊರತು ಬಾಕಿ ಯೋಗ್ಯತೆ, ಅವನು ಏನ್ ಕೊಡ್ತಾನೆ, ಅವನು ಎಷ್ಟು ಬುದ್ಧಿವಂತ, ಅವನ ನಡತೆ ಹೇಗಿದೆ, ಅದೆಲ್ಲ ಬೇಕು, ಅದು ಮುಖ್ಯ ಅಲ್ಲ. ಇದು ಒಂದು ಇಲ್ಲದೆ ಹೋದ್ರೆ ಬಾಕಿ ಇದ್ರು ಹೇಳಬಾರ್ದು. ಭಕ್ತಿ ಇಲ್ಲದೆ ಹೋದ್ರೆ ಅವ್ರಿಗೆ ಹೇಳಿದ್ರೆ ಜಗಳ ಮಾಡ್ತಾರೆ ಅಷ್ಟೇ, ಹಾಗ್ಯಾಕೆ ಹೀಗ್ಯಾಕೆ ಅಂತ ಜಗಳ ಮಾಡ್ತಾರೆ. ಈ ಭಕ್ತಿ ಅನ್ನೋದು ಶ್ರದ್ಧೆಯು ಪ್ರೇಮವೂ ಸೇರಿ ಒಂದು ಗಟ್ಟಿಯಾದ ನೆಲೆ ಅದು. ಅದನ್ನ ಭಕ್ತಿ ಇಲ್ಲದೆ ಹೋದ್ರೆ ಅವನಿಗೆ ಶಾಸ್ತ್ರ ಸಂಪ್ರದಾನಕ್ಕೆ ಅರ್ಹತೆ ಇಲ್ಲ. ಈ ಅಧ್ಯಾತ್ಮ ಶಾಸ್ತ್ರ ಇದೊಂದು ಅಧ್ಯಾತ್ಮ ಪರಂಪರೆ. ಪ್ರೇಮ ಇದೆಯೋ ಇಲ್ವೋ ಅನ್ನೋ ಪರಮಾತ್ಮ ಯಾವ ಮನುಷ್ಯನ ಬೇಕು ಅನ್ನೋದು ಇದೆಯಲ್ಲ, ಏನ್ ಬೇಕು ಅಂತ ಕೇಳಿದಾಗ ಅವನು ಹೇಳ್ತಾನಲ್ಲ, ಗುರುಗಳ ಹತ್ರನು ಹೇಳಲ್ವಾ ಅನನ್ಯವಾದ. ಈಗ ಗುರುಗಳಿಗೆ ಅನನ್ಯವಾದ ಪ್ರೇಮ ಇದೆ ಅಂತ ಇಟ್ಕೋ ಶಿಷ್ಯನ ಮೇಲೆ, ಮನುಷ್ಯ ಅವನ್ ಪ್ರೀತಿಸಿದ ಮೇಲೆ ಅವನ ಯೋಗ್ಯತೆ ಅರ್ಥ ಆಗ್ಬಿಡುತ್ತೆ ಅವನಿಗೂ. ಅವನ್ ಗುರುಗಳ ಮೇಲೆ ಪ್ರೀತಿ ಇದ್ರೆ ಇಬ್ಬರು ಅರ್ಥ ಆಗ್ತಾರೆ, ಇಬ್ರು ಅರ್ಥ ಆದ್ಮೇಲೆ ಅವನಿಗೆ ಪರಮಾತ್ಮನೇ ಬೇಕು ಅಂತ ಇದೆಯಲ್ಲೋ ಗುರುಗಳಿಗೆ ಗೊತ್ತಾಗಲ್ವ, ಬಾಕಿಯವ್ರಿಗೆ ಬಚ್ಚಿಡ್ಬೋದು, ಗುರುಗಳ ಹತ್ರ ಬಚ್ಚಿಡೋಕ್ಕಾಗಲ್ಲ, ನಿಮಿಷಕ್ಕೆ ಚಕ್ಕ ಅಂತ ಹೊಡೆದು ಬಿಡ್ತಾರೆ. ಎಷ್ಟು ತರಹ ಪರಮಾಚಾರ್ಯರು ಹೇಳ್ತಾರಂತಲ್ಲ, ತಮಾಷೆಗೆ ಹೇಳ್ತಾರೆ. ಒಂದಷ್ಟು ಜನ ಬಂದಿದ್ರು, ಸುಮ್ಮನೆ ಬಂದ್ರು ಅವ್ರನ್ನ ನೋಡೋಕೆ, ದರ್ಶನಕ್ಕೆ ಬಂದಿದ್ದಾರೆ ಪರಮಾಚಾರ್ಯ. ಏನ್ ಬಂದ್ರೆ ಇಷ್ಟು ಜನ ಅಂದ, ಅದೇ ಸೀರೆ ತಗೊಳ್ಳೋಣ, ಕಂಚಿ ಸೀರೆನ ಅಂತ ಬಂದಿದ್ವಿ, ಹಾಗೆ ನಿಮ್ಮನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದಿ. ಓ ಅರ್ಥವಾಯ್ತು ಅಂದ್ರು ಗುರುಗಳು. ಹಾಗೆ ಏನೋ ಪದ, ಏನೋ ಹೋಗ್ತಾ ಇದ್ವಿ, ಏನೋ ಕಂಡಿತಲ್ಲ ದೇವಸ್ಥಾನ, ಅದಕ್ಕೆ ದೇವಸ್ಥಾನಕ್ಕೆ ಒಂದ್ಸಲ ನುಗ್ಗ ಹೋಗೋಣ ಅಂತ ಹೋದ್ವಿ. ಅದು ಭಕ್ತಿನಾದ ಅದೇ ಬೇಕು ಅಂದ್ರೆ ಅನನ್ಯೇನ ಆಚಾರ್ಯೇಣ ಅನನ್ಯತೆಯ ಪ್ರೇಮಣ, ಅದು ಗುರುವ ಶಿಷ್ಯರ ಪ್ರೇಮ ಅನನ್ಯ, ಪರಮಾತ್ಮನ ಶಿಷ್ಯನ ಪ್ರೇಮ ಅನನ್ಯ, ಗುರುವಿನ ಪರಮಾತ್ಮನ ಪರಂ ಎಲ್ಲ ಅನನ್ಯವೇ ಇರಬೇಕು. ಇಲ್ಲಿ ಹೋದ್ರೆ ಆಗಲ್ಲ, ಅರ್ಥ ಆಗಲ್ಲ. ಅಲ್ಲ ಕಪಟ ಮಾಡಬಹುದು, ಆ ಕಪಟ ಎಷ್ಟು ದಿವಸ ಇರೋದು ಗೊತ್ತಾಗ್ಬಿಡುತ್ತೆ, ಬೆಳಗ್ಗೆ ಬಂದ್ಬಿಡುತ್ತೆ. ಇದು ಮನುಷ್ಯನ ಬಾಕಿದ ಏನ್ ಬೇಕಾದ್ರೂ ಬಚ್ಚಿ ಇಟ್ಕೋಬಹುದು, ಅವನ ಆಸೆ ಇದೆಯಲ್ಲ ಅದು ದಿನಾ ದಿನ ಹೊರಗಡೆ ಕ್ರಿಯೆಯಿಂದಲೂ ಮಾತಿನಿಂದಲೂ ಬರ್ತಾ ಇರುತ್ತೆ. ಅವನು ಏನ್ ಬೇಕು, ಅವನು ಯಾವ್ದಕ್ ಟೈಮ್ ಕೊಡ್ತಾನೆ, ಈಗ ಯಾವ್ದಕ್ ಟೈಮ್ ಕೊಡ್ತಾನೆ ಅನ್ನೋದ್ಮೇಲೆ ಅವನ ಪ್ರೀತಿ ಯಾವ್ದ್ರಲ್ಲಿ ಇದೆ ಅಂತ ಹೇಳ್ಬಹುದು. ಅವನು ಯಾವ ಮಾತಾಡ್ತಾನೆ ಅದ್ರ ಮೇಲೆ ಹೇಳ್ಬಹುದು. ಅವನ್ ಏನ್ ಕೆಲಸ ಮಾಡ್ತಾನೆ, ಈಗ ದುಡ್ಡಿಗೆ ಟೈಮ್ ಕೊಡ್ತಾ ಇದ್ದಾರೆ, ನಂಗೆ ಪರಮಾತ್ಮನೇ ಬೇಕು ಅಂತಾರೆ ಅಂದ್ರೆ ಅದು ಕಪಟವೇ.
ಭಗವಂತನ ಇದಕ್ಕೆ ಪ್ರಯತ್ನ. ಅದಕ್ಕೆ ಭಗವಂತ ಇಲ್ಲಿ ಹೇಳಿದ್ದು ಇದೇ ಮುಖ್ಯವಾದ ನಿಮ್ ಜೀವನದಲ್ಲಿ ಧ್ಯೇಯ ಅಂತ. ಅಧ್ಯಾತ್ಮ ವಿಚಾರವನ್ನು ಹೇಳೋದು ಕೇಳೋದು ಹೇಳ್ಕೊಡೋದು ಅನ್ನೋದು ಇದೆಯಲ್ಲ, ಇದೇ ಪ್ರಧಾನವಾದ ಅಭಿವ್ಯಕ್ತಿ. ಯಾವುದಕ್ಕೆ? ಪರಾಭಕ್ತಿಗೆ. ಪರಮಾತ್ಮನಲ್ಲಿ ಭಕ್ತಿ ಇದ್ದದ್ದಕ್ಕೆ ಇದೇ ನಿಜವಾದಂಥ ಪ್ರಕಟಣೆ. ನೀವು ಕೇಳ್ತಾನೇ ಇರಬೇಕು, ಪರಮಾತ್ಮನೇ ಬೇಕು, ಅವನೇ ನನಗಿಷ್ಟ. ಅದಕ್ಕೆ ಹೇಳ್ತಾರೆ ಸಂಪ್ರದಾನೇ ಪಾತ್ರಂ ಭವತಿ ಇತಿ ಗಮ್ಯತೆ ಕಥಂ ಅಭಿಧಾಸ್ಯತಿ ಇತಿ ಉಚ್ಯತೆ. ಈಗ ಹೇಳಿಕೊಡುವಂತಹ ಆಚಾರ್ಯ ಯಾವ ಪ್ರಯೋಜನಕ್ಕೆ ಹೇಳ್ಕೊಡ್ಬಹುದು, ಹೇಗೆ ಹೇಳ್ಕೊಡ್ತಾನೆ ಅಂದ್ರೆ ಏನು ಅಂತ ಹೇಳ್ಕೊಡ್ತಾನೆ? ಅವನಿಗೆ ಕೀರ್ತಿ ಬೇಕೋ, ಲಾಭ ಬೇಕೋ, ಗೌರವ ಬೇಕೋ, ಯಾತಕ್ಕೋಸ್ಕರ ಹೇಳ್ಕೊಡ್ತಾನೆ ಅಂತ. ಗುರು ಶಿಷ್ಯನಿಗೆ ಹೇಳ್ಕೊಡುವಾಗ ಗುರುವಿನ ಮನಸ್ಸಲ್ಲಿ ಏನಿರುತ್ತೆ ಅಂತ ಅಂದ್ರೆ ಹೇಳ್ತಾ ಇದ್ದಾರೆ. ಭಕ್ತಿಮಯಿ ಪರಾಂಕೃತ್ವ ಭಗವತಃ ಪರಮಗುರೋಃ ಅಚ್ಯುತಸ್ಯ ಶುಶ್ರೂಷಾ ಮಯಾ ಕ್ರಿಯತೆ ಇತ್ಯೇವಂ ಕೃತ್ವ ಇತ್ಯರ್ಥ. ಅಂದ್ರೆ ಭಕ್ತಿಯನ್ನ ಹೆಚ್ಚಾಗಿ ಮಾಡ್ತಾನೆ ಅಂದ್ರೆ ಭಕ್ತಿ, ಹೆಚ್ಚಿನ ಭಕ್ತಿ ಯಾವುದು ಅಂದ್ರೆ ಪರಮ ಗುರು ಯಾರೋ ಪರಮಾತ್ಮನೇ. ಅದಕ್ಕೆ ನಾರಾಯಣಂ ಪದ್ಮಭೂಮ ಅಂತ ಹೇಳೋದು. ಎಲ್ಲರಿಗೂ ಮೂಲ ಗುರು, ಆದಿ ಗುರು, ಪರಮ ಗುರು ಪರಮಾತ್ಮನೇ. ಆ ಪರಮಾತ್ಮನ ಸೇವೆ ಇದು ಮಾಡ್ತಾನೆ ಯಾರೋ ಗುರು. ಗುರು ಹೇಳ್ಕೊಡುವಾಗ ಪರಮಾತ್ಮನ ಸೇವೆ, ನಮ್ಮ ಗುರುಗಳ ಸೇವೆ. ಆ ಗುರು ಸೇವೆಯನ್ನು ನಾನು ಮಾಡಲೇಬೇಕು, ಅದು ಎಂದೂ ತಪ್ಪಬಾರದು ಅಂತೇಳಿ ಅಚ್ಯುತಸ್ಯ ಅಂತ ಹಾಕಿದ್ರು. ಎಂದೂ ಚ್ಯುತಲನಲ್ಲದ, ಎಲ್ಲರ ಹೃದಯದಲ್ಲೂ ಇರುವ, ಎಂದೂ ಬದಲಾಗದ ಅಚ್ಯುತನ ಶುಶ್ರೂಷೆ ಇದು. ಶುಶ್ರೂಷೆ ಅಂದರೆ ಸೇವೆ. ಅವನಿಗೆ ಅವನು ಆಜ್ಞೆ ಮಾಡಿದ್ದಾನೆ, ಗುರುಗಳು ಹೇಳ್ಬಿಟ್ಟಿದ್ದಾರೆ. ಏನಪ್ಪ ಗುರುದಕ್ಷಿಣೆ ಬೇರೆ ಏನೂ ಇಲ್ಲ, ಏನು ಹೇಳೋ? ನಾನು ಹೇಳ್ಕೊಟ್ಟಾಗ ಇನ್ನೊಬ್ರಿಗೆ ಹೇಳ್ಕೊಡ್ಬೇಕು, ಅದೇ ಗುರುದಕ್ಷಿಣೆ. ಗುರುದಕ್ಷಿಣೆ ಏನೋ ಸುಲಭ ಅಲ್ಲ, ಅದು ಒಂದ್ ದಿವಸ ಮುಗಿಯೋದು ಇಲ್ಲ, ಉಸಿರಿರೋ ತನಕ ಹೇಳ್ಕೊಡ್ತಾರೆ. ಬಾಕಿ ಗುರುದಕ್ಷಿಣೆ ಆದ್ರೆ ಕೊಟ್ಟು ಓಡೋಗಿ ಬಿಡ್ಬೋದು, ಸ್ವಾಮಿ ಲಕ್ಷ ರೂಪಾಯಿ ತಗೊಂಡ್ರೆ ಹೋಗ್ಬಿಡ್ಬೋದು. ಇಲ್ಲಿ ಬಿಡೋಕ್ ಬರಲ್ಲ, ಗುರುಗಳು ಅಂತವರೆಲ್ಲ ಹಿಡಿದ್ರು ಅಂದ್ರು ಪೂರ್ತಿ ನಾನು ಅನ್ನೋದನ್ನೇ ಕಿತ್ಕೊಳ್ಳೋರು, ನೀನು ಉಳಿಸಲ್ಲ ಅವರು. ಆದ್ರಿಂದ ಪರಮಾತ್ಮನಲ್ಲಿ, ಪರಮ ಗುರುವಾದ ಪರಮಾತ್ಮನಲ್ಲಿ, ಆಚಾರ್ಯನಲ್ಲಿ ನಾನು ಸೇವೆ ಮಾಡ್ತಾ ಇದ್ದೀನಿ, ಇದು ಆಚಾರ್ಯರ ಸೇವೆ ಅಂತ ಅಧ್ಯಾಪನ ಮಾಡಿಸ್ತಾನೆ ಯಾರೋ ಗುರುಗಳು. ಆ ಇತ್ಯೇವಂ ಕೃತ್ವ, ಇದೇ ಭಕ್ತಿಯ ಪ್ರಕಟಣೆ, ಇದೇ ಜೀವನದ ಪರಮ ಧ್ಯೇಯ. ಎಲ್ಲರಿಗೂ ಇದೇ ಮುಖ್ಯ ಉದ್ದೇಶ. ಬಾಕಿ ಇದಕ್ಕೆ ಟೈಮ್ ಇಲ್ಲದೆ ಹೋದ್ರು ಕಟ್ ಮಾಡೋ ಪರವಾಗಿಲ್ಲ, ಇದಕ್ಕೆ ಕೂತ್ಕೋ, ಇಲ್ಲ ಕೇಳೋ ಕೂತ್ಕೋ, ಇಲ್ಲ ಹೇಳೋ ಕೂತ್ಕೋ. ನಮ್ಗೆ ಅದಕ್ಕೆ ಹೋಗ್ಬೇಕು, ಇದಕ್ಕೆ ಹೋಗ್ಬೇಕು ಹೇಳ್ಬಾರ, ಆಗತ್ತಾ? ಆ ಊಟ ತಿಂಡಿ ಸ್ನಾನ ದೇಹ ಶುದ್ಧಿ ಇವುಗಳಿಗೆ ತಗೋದ್ ಬಿಟ್ರೆ ಇನ್ ಫುಲ್ ಟೈಮ್ ಇಲ್ಲ ಹೇಳ್ಕೊಡ್ಬೇಕು, ಇಲ್ಲ ಕೇಳ್ಬೇಕು, ಇಲ್ಲ ಕೇಳ್ಬೇಕು, ಇಲ್ಲ ಹೇಳ್ಕೊಡ್ಬೇಕು, ಎರಡೇ ನಿಮ್ಗಿರೋದು. ತಸ್ಯ ಇದಂ ಫಲಂ, ಅವನಿಗೆ ಅಂತಹ ಜ್ಞಾನ ನಿಷ್ಠನಾದವನಿಗೆ ಏನ್ ಫಲ ಅಂದ್ರೆ ಮಾಮೇವ ಯಶ್ಯತಿ, ನಾನೇ ಆಗ್ಬಿಡ್ತೇನೆ. ಅವನು ನಾನು ಬೇರೆ ಆಗಲ್ಲ, ನನ್ನಲ್ಲಿ ಸೇರ್ಕೋತಾನೆ ಏನೋ, ನಾನೇ ನನ್ನನ್ನೇ ಅವನಿಗೆ ಕೊಟ್ಟು ಬಿಡ್ತೇನೆ ಆ ಗುರುಗಳಿಗೆ. ಮುಚ್ಚತೆ ಏವ ಇತ್ಯರ್ಥ, ಅವನು ಆಗಲೇ ಮುಕ್ತನಾಗಿದ್ದಾನೆ. ಭಗವಂತ ಇನ್ನೊಂದ್ಸಲ ಅವನು ಹೀಗಿರ್ತಾನೆ ಅಂತ ಅನುವಾದ. ಮುಕ್ತನಾದವನು ಜ್ಞಾನಿಯಾದವನು ಹೇಳ್ಕೊಡ್ತಾನೆ ಇರ್ತಾನೆ. ಯಾಕ್ರಿ ಅವನಿಗೆ ಸುಮ್ಮನಿರೋಕ್ಕಾಗಲ್ವ? ಯಾವಾಗ್ಲೂ ಅಧ್ಯಾತ್ಮ ವಿಚಾರವನ್ನ ನಮ್ಮ ಗುರುಗಳನ್ನ ಹೇಳೋರು, ಯಾವಾಗ್ಲೂ ವೇದಾಂತನೇ ಹೇಳ್ತಾ ಇರ್ತಾರ, ಬೇಜಾರಾಗಲ್ವಾ ಅಂತ ನಗೋರು ಗುರುಗಳು. ಏನ್ ಹೇಳೋ ಇವರಿಗೆ? ಅದೇ ಬರೆಯೋದು, ಅದೇ ಪಾಠ ಮಾಡೋದು, ಅದೇ ಪ್ರವಚನ ಮಾಡೋದು, ಅದೇ ಭಜನೆ. ಅದೇ ಬೆಳಗ್ಗೆ 4:30 ಎದ್ರೆ ರಾತ್ರಿ 9:30 ಮಲಗೋ ತನಕ ಅದೇ ಕೆಲಸನ, ಇನ್ನೇನು ಬೇಡವೇ ಬೇಡವಾ ಅಂದ್ರು. ನಕ್ಕುಬಿಟ್ರು ಗುರುಗಳು. ಉತ್ತರ ಹೇಳಬೇಕಾಗಿಲ್ಲ ಅವರಿಗೆ ಅಂತ. ಅಸಂಶಯ ಅಥವಾ ಸಂಶಯೋ ನ ಕರ್ತವ್ಯ, ಈ ವಿಷಯದಲ್ಲಿ ಸಂಶಯ ಇಲ್ಲಪ್ಪ. ನನ್ನ ಈ ಗೀತಾಶಾಸ್ತ್ರವನ್ನ ಅಧ್ಯಾಪನ ಅಧ್ಯಯನ ಶ್ರವಣ ಶ್ರಾವಣ ಕೇಳೋದು ಹೇಳೋದು ಇದೇ ಮುಖ್ಯವಾದಂತಹ ಧ್ಯೇಯ. ಇದಕ್ಕಿಂತ ಹೆಚ್ಚಿನದಾದ ಯಾವುದೂ ಇಲ್ಲ. ಇದರಿಂದಲೇ ಪರಮಾತ್ಮನಲ್ಲಿ ಪರಾಭಕ್ತಿಯ ಪ್ರಕಟಣೆ. ಪರಾಭಕ್ತಿಯ ಪ್ರಕಟಣೆ ಜ್ಞಾನಿದು ಆಚಾರ ಪರಮಾತ್ಮನ ಸೇವೆ ಅಂತ. ಇವನು ಕೇಳೋದ್ರಿಂದ ಭಗವದ್ಭಕ್ತಿಯ ಪ್ರಕಟಣೆ, ಗೌಣ ಭಕ್ತಿಯ ಪ್ರಕಟಣೆ ಶಿಷ್ಯನಿಗೆ, ಪರಾಭಕ್ತಿಯ ಪ್ರಕಟಣೆ ಗುರುಗಳು. ಗುರುಗಳು ಯಾಕೆ ಹೇಳ್ತಾರೆ? ನಮ್ಮ ಗುರುಗಳಿಂದ ಬಂದದ್ದು ಗುರು ಸೇವೆ ಅಂತ ಹೇಳ್ತಾರೆ. ಅವನೇ ಕೇಳ್ತಾನೆ, ಪರಮಾತ್ಮನ ಪ್ರೇಮ ಇದೆ, ಅದನ್ನು ನಾನು ತೋರಿಸೋಕೆ ಪರಮಾತ್ಮನ ಮಾತನ್ನೇ ಕೇಳಬೇಕು ಅಂತ ಕೇಳ್ತಾರೆ. ಇಲ್ಲಿಗೆ ಒಂದೇ ಧ್ಯೇಯ ಆಯಿತು. ಆ ಧ್ಯೇಯವನ್ನು ಇಟ್ಕೊಂಡು ಬಾಕಿ ಇದೆಲ್ಲ ಅದಕ್ಕೆ ಅಡ್ಜಸ್ಟ್ ಮಾಡ್ಕೋಬೇಕು ನೀವು.
ಏನು ಊಟ ಮಾಡ್ಬೇಕೋ ಅದಕ್ಕೆ ದುಡ್ಡು ಬೇಕೋ, ಆ ದುಡ್ಡು ಇಲ್ಲದೆ ಊಟ ಮಾಡೋಕ್ಕಾಗಲ್ಲ ಅದಕ್ಕೆ ಸ್ವಲ್ಪ ದುಡ್ಕೋಬೇಕು, ಆ ಬಟ್ಟೆ ಕ್ಲೀನ್ ಮಾಡ್ಬೇಕು, ಬಟ್ಟೆ ಉಟ್ಕೊಂಡು ಕೂತ್ಕೋಬೇಕು, ಆದ್ರೆ ಬಟ್ಟೆ ಕ್ಲೀನ್ ಮಾಡ್ಬೇಕು, ಅದಕ್ಕೆ ಇನ್ನೂ ನಡೆದಷ್ಟು. ಈಗ ಒಂದು ಈ ಸುತ್ತಮುತ್ತ ಬಣ್ಣ ಬಳಿಯೋದಿದೆಯಲ್ಲ ಅದೇ ಹೆಚ್ಚಾಗ್ಬಿಡುತ್ತೆ, ಟೈಮ್ ಅದೇ ತಿನ್ಬಿಡುತ್ತೆ. ಏನೋ ಭಗವಂತ ಇಷ್ಟ ಆದ್ರೂ ನಮ್ಗೆ ಅವಕಾಶ ಕೊಟ್ಟನಲ್ಲ, ನಾವು ಸಂತೋಷ ಪಡ್ಬೇಕು. ಏನೋ ಒಂದ್ ಗಂಟೆ ಆದ್ರೂ ಕೇಳೋಕ್ ಬರ್ತಾರಲ್ಲ ಅಂತ. ನ ಚ ತಸ್ಮಾನ್ ಮನುಷ್ಯೇಶೋ ಕಶ್ಚಿನ್ ಮೇ ಪ್ರಿಯಕೃತ್ತಮಃ ಭವಿತಾ ನ ಚ ಮೇ ತಸ್ಮಾತ್ ಅನ್ಯ ಪ್ರಿಯತರೋ ಭುವಿ. ಹಿಂದೊಂದ್ಸಲ ಹೇಳಿದ್ದ, ಜ್ಞಾನಿಯೇ ನಾನು, ನನಗೆ ಜ್ಞಾನಿಗೂ ವ್ಯತ್ಯಾಸವಿಲ್ಲ, ಜ್ಞಾನಿಗಿಂತ ಹೆಚ್ಚಿನೂ ಇಲ್ಲ ಅಂತ ಹೇಳಿದ್ದ. ಈಗ ಅದೇ ಜ್ಞಾನಿಯನ್ನೇ ಭಕ್ತ ಅಂತ ಇಟ್ಕೊಂಡು ಪರಾಭಕ್ತನಾದವನು ಅವನು ಹೇಳ್ಕೊಡ್ತಾನಲ್ಲ ಶಿಷ್ಯನಿಗೆ, ಆ ಶಿಷ್ಯನಿಗೂ ಆ ಗುರುಗಳಿಗಿರುವ ಒಂದು ಅನನ್ಯ ಪ್ರೇಮ ಇದೆಯಲ್ಲ, ಈ ಸಂಪ್ರದಾಯ ನಡ್ಕೊಂಡು ಹೋಗೋದು. ಪ್ರಪಂಚದ ಸ್ಥಿತಿ ಅಂದ್ರೆ ಇದಕ್ಕೆ ಹೆಸರು. ಎಲ್ಲ ಮನುಷ್ಯರಲ್ಲೂ ಒಳ್ಳೆಯ ಗುಣ ಬರೋದು, ಒಳ್ಳೆಯ ನಡವಳಿಕೆ ಬರೋದು ಇದರಿಂದಲೇ. ಯಾವುದರಿಂದ? ಅಧ್ಯಾತ್ಮ ಜ್ಞಾನದಿಂದಲೇ. ಆ ಅಧ್ಯಾತ್ಮ ಜ್ಞಾನ ಬರಬೇಕಾದ್ರೆ ಈ ಸಂಪ್ರದಾಯ ಉಳಿಲೇಬೇಕು. ಒಬ್ರು ಹೇಳೋರು ಕೇಳೋರು ಇಲ್ಲದೆ ಹೋದ್ರೆ ಹೋಗುತ್ತೆ. ಈಗಲೇ ಲುಪ್ತವಾಗ್ತಾ ಬಂದಿದೆ. ಸಕಾಲೇನೇಹ ಮಹತ ಯೋಗೋ ನಷ್ಟ ಪರಂತಪ. ಏನ್ ಹೇಳೋಣ, ಯಾರ ಮನೇಲೂ ಯಾರಿಗೂ ಇದೇ ಇಲ್ಲ, ಕಳ್ಕೊಂಡಿದ್ದ ಎಷ್ಟು ಲಾಸು ಅಂತ ಗೊತ್ತಾಗ್ತಾ ಇಲ್ಲ. ಹೋಗ್ಬಿಟ್ಟಿದೆ ಆಯುಷ್ಯ ಹೋಯ್ತು, ಮಕ್ಕಳು ತಪ್ಪದಾರಿಗೆ ಹೋದ್ರು, ಏನೋ ಸಂಪಾದನೆ ಮಾಡಿದೆ, ಏನೋ ಗಿಟ್ಟಿಸ್ಕೊಂಡು, ಏನ್ ಸಂಪಾದನೆ ಏನ್ ಉಳಿಸ್ಕೊಂಡು. ಭಗವಂತನ ಮಾತು ಬಹಳ ಚೆನ್ನಾಗಿದೆ. ಏನ್ ಚೆನ್ನಾಗಿದೆ ಅಂದ್ರೆ, ಕಿಂಜ್ ಈ ಓದಪ್ಪ ನಚತಸ್ಮ ಪರಿಚಯ ಮಾಡಿ ಮನುಷ್ಯರಲ್ಲಿ ಇಂಥ ಅಧ್ಯಾಪನ ಅಧ್ಯಯನ ಅಂದ್ರೆ ಹೇಳ್ಕೊಡೋದು ಕೇಳೋದು, ಇದಕ್ಕಿಂತ ಹೆಚ್ಚಿನ ಭಕ್ತಿ ನನಗೆ ಇನ್ನೊಂದು ಇಲ್ಲ. ಯಾರು ಭಕ್ತರಲ್ಲ ಅಂದ ಭಗವಂತ. ಈ ಪೂಜೆ ಮಾಡೋರು, ಈ ಜಪ ಮಾಡೋರು ಸುಮ್ಮನೆ ಅವ್ರು ಚೇಷ್ಟೆ ಮಾಡ್ತಾರೆ, ಏನು ಪ್ರಯತ್ನ ಇಲ್ಲ ಅವರವರ ಇದು ಅಂತ. ಇದು ಇದನ್ನು ಹೊಗಳೋಕ್ಕೋಸ್ಕರ ಇನ್ನು ಯಾರು ಅಷ್ಟು ಪ್ರಿಯರಲ್ಲ ಅಂತ. ಅವ್ರು ಪ್ರಿಯರಲ್ಲ ಅಂತಲ್ಲ, ಅಲ್ಲೇ ಹೇಳಿದಾನೆ ಉದಾರ ಸರ್ವ ಏವೈತೆ ಅಂತ. ಆರ್ಥೋ ಜಿಜ್ಞಾಸರು ಅರ್ಥಾರ್ಥಿ ಇದಾರಲ್ಲ, ಅವರು ಏನೋ ಪ್ರಯೋಜನಕ್ಕೆ ಮಾಡ್ತಾರೆ. ಆ ಟೆಂಪ್ರರಿ ಏನಪ್ಪ ಪರಮಾತ್ಮ ನನ್ನ ಕಷ್ಟ ಪರಿಹಾರ ಮಾಡು ಅಂತ ಪೂಜೆ ಮಾಡ್ತಾರೆ, ನನ್ಗೆ ಇಷ್ಟವಾದ್ದನ್ನು ಕೊಡು ಅಂತ ಮಾಡ್ತಾರೆ. ಅವರು ಸಾಮಾನ್ಯ, ಆದರೆ ಇದೇ ನಿಜವಾದಂಥ ಭಗವಂತನಿಗೆ ಇಷ್ಟವಾದದ್ದು, ಇದನ್ನೇ ಮಾಡಬೇಕು ಅಂಥೇಳಿ ಭಗವಂತ ಒತ್ತಿ ಹೇಳ್ತಾ ಇದ್ದಾನೆ. ಇದಕ್ಕಿಂತ ಹೆಚ್ಚಿನ ಪ್ರಿಯವಾದದ್ದನ್ನು ಮಾಡೋರು ಯಾರೂ ಇಲ್ಲ. ಯಾವುದನ್ನು ಮಾಡೋದ್ರಿಂದ? ಅಧ್ಯಾಪನ ಶ್ರವಣ. ಅಧ್ಯಾಪನ ಗೋಡೆ ಹೇಳ್ಕೊಡೋಕೆ ಬರೋಲ್ಲ, ಅವನು ಬೇಕಲ್ಲ. ಗೌಣ ಭಕ್ತ ಪರಾಭಕ್ತ ಇಬ್ಬರೂ ಸೇರ್ಬೇಕು. ಗೌಣ ಭಕ್ತ ಶಿಷ್ಯ, ಪರಾಭಕ್ತ ಜ್ಞಾನಿ, ಪರಾಭಕ್ತಿ. ಆ ಇಬ್ಬರು ಸೇರಿದಾಗ ಆಗತ್ತಲ್ಲ, ಆಗಲೇ ಸಂಪ್ರದಾಯ. ಅಧ್ಯಾರೋಪಾಪಾರ ಸಂಪ್ರದಾಯ ಕ್ರಮದ ಉಪದೇಶ ಅದು ಗೀತಾಶಾಸ್ತ್ರ. ಜಗತ್ತಿನ ಯಾರಿಗೆ ಬೇಕಾದ್ರೂ ಹೇಳ್ಕೊಡ್ಬೋದು. ಸಂಸ್ಕೃತಾನೇ ಆಗಬೇಕು ಅಂತಿಲ್ಲ, ಆದ್ರೆ ನಮಗೆ ಈಗ ಮಾಡಿ ಇಟ್ಟಿರೋದನ್ನೇ ಹೇಳ್ಕೊಡಲ್ಲ, ಹೊಸದಾಗಿ ಇನ್ನೊಂದು ಭಾಷೆಗೆ ನಿಂತ್ಕೊಂಡು ಹೇಳೋದು ಅಂದ್ರೆ ಜೋಡಿಸ್ಕೊಳ್ಳೋದು ಕಷ್ಟ ಆಗತ್ತೆ. ಸಂಪ್ರದಾಯ ಇಂಥದ್ದನ್ನು ಉಳಿಸ್ಬೇಕು. ಇದಕ್ಕಿಂತ ಹೆಚ್ಚಿನ ಪ್ರಿಯತರವಾದ್ದು ಇನ್ನು ಮುಂದೂ ಇರೋಲ್ಲ, ಹಿಂದೂ ಇಲ್ಲ, ಈಗಲೂ ಇಲ್ಲ ಅಂದ ಪರಮಾತ್ಮ. ಹೇಳುವಾಗ ತ್ರಿಕಾಲದಲ್ಲಿ ಹಿಂದೆ ಇಂಥ ಯಾರೋ ಇವನಿಗಿಂತ ಹೆಚ್ಚಾದ ಭಕ್ತಿ ಇಲ್ಲ, ಮುಂದೂ ಬರೋದಿಲ್ಲ, ಈಗಲೂ ಇಲ್ಲ. ಆದ್ರಿಂದ ಈ ಅಧ್ಯಯನ ಅಧ್ಯಾಪನ ಶಾಸ್ತ್ರ ಸಂಪ್ರದಾನ ಕ್ರಮವನ್ನ ನಾನು ಕೈ ಮೂರಿ ಕೇಳಿಸ್ಕೋತೀನಿ ಅಂತ ಪರಮಾತ್ಮ. ನೀವು ಏನಾದ್ರೂ ಮಾಡಿ ರಕ್ಷಣೆ ಮಾಡ್ರ, ಏನ್ ಕಳ್ಕೊಂಡ್ರು ಪರವಾಗಿಲ್ಲ, ನಾನಂತೂ ಬಿಟ್ಟು ಹೋಗಲ್ಲ ಅಂತ. ಮನುಷ್ಯನ ಜೀವನದಲ್ಲಿ ಯಾವುದು ಖಂಡಿತ ಬಿಟ್ಟೋಗತ್ತೋ ಅದನ್ನ ಹಿಡ್ಕೊಳಕ್ ಒದ್ದಾಡ್ತಾರೆ. ಇವನ್ ಹೇಗಿದ್ರು ಇರ್ತಾನಲ್ಲ, ಬಿಟ್ಟೋಗಲ್ವಲ್ಲ, ಬಿಡ್ರೆ ಅವನ್ ಯಾಕೆ ನೋಡೋದು ಅಂತಾರೆ. ಆತ್ಮ ಯಾವಾಗ್ಲೂ ಜೊತೆ ಇದ್ದದ್ದೇ ತಪ್ಪು. ಓ ಯಾವಾಗ್ಲೂ ಜೊತೆಲಿ ಇರ್ತಾರ, ಇದ್ ಬಿಟ್ಟು ಇದ್ದದ್ ಬಿಡ್ರೆ, ಇಲ್ಲೇ ಇರೋ ತಾನೆ ಸಂಪಾದನೆ ಮಾಡ್ಬೇಕಾ, ಈ ಬಿಟ್ಟು ಹೋಗೋದನ್ನ ಹಿಡ್ಕೋಕ್ ಹೋಗ್ಬೇಕು. ಆದ ಹಿಡ್ಕೊಂಡು ಹಿಡ್ಕೊಂಡು ಹಾಗೆ ಜಾರ್ ಹೋಗೇ ಹೋಗತ್ತೆ. ಏನ್ ಮಾಡಿದ್ರು ಅಲ್ಲ. ಕಿಂಚ ನ ಚ ತಸ್ಮಾತ್ ಶಾಸ್ತ್ರ ಸಂಪ್ರದಾಯ ಕೃತಃ. ಇಲ್ಲಿ ಶ್ಲೋಕದಲ್ಲಿ ತಸ್ಮಾತ್ ಇದೆ, ಪೂರ್ವ ಶ್ಲೋಕದಲ್ಲಿ ಶಾಸ್ತ್ರ ಮದ್ಭಕ್ತೇ ಶ್ವಭಿಧಾಸ್ಯತಿ ಎನ್ನುವಾಗ ಶಾಸ್ತ್ರ ಸಂಪ್ರದಾನೇ ಅಂತ ಶಾಸ್ತ್ರ ಸಂಪ್ರದಾನ ಅನ್ನೋದನ್ನು ಹೇಳಿದರು. ಈ ಶಾಸ್ತ್ರ ಸಂಪ್ರದಾಯವನ್ನು ಮಾಡ್ತಾ ಇರುವಂತ ಇವರಿಬ್ಬರನ್ನು ಬಿಟ್ಟು, ಇಬ್ಬರಲ್ಲೂ ಒಬ್ಬರೇ ಮುಖ್ಯ. ಯಾರು ಮುಖ್ಯ? ಗುರು ಮುಖ್ಯ. ಗುರು ಇಲ್ದೋದ್ರೆ ಕೇಳಿಸ್ಕೊಳಕ್ ಆಗಲ್ವಲ್ಲ, ಆದ್ರೆ ಗುರು ಒಬ್ಬನೇ ಇದ್ರೂ ಆಗಲ್ಲ. ಅಧ್ಯಾಪನಕ್ಕೆ ಶಿಷ್ಯನೂ ಬೇಕು,
ಹೀಗೆ ಈ ಶಾಸ್ತ್ರ ಸಂಪ್ರದಾಯವನ್ನು ಮಾಡುವಂತ ಇವರಿಬ್ಬರನ್ನು ಬಿಟ್ಟರೆ ಮನುಷ್ಯೇಶು ಮನುಷ್ಯಾಣ ಮಧ್ಯೆ ಕಶ್ಚಿತ್ ಮೇ ಮಮ ಪ್ರಿಯಕೃತ್ತಮ ಅತಿಶಯನ ಪ್ರಿಯಕೃತ್ ತಥೋನ್ಯ ಪ್ರಿಯಕೃತ್ತಮ ನಾಸ್ತ್ಯೇವ ಇತ್ಯರ್ಥ ವರ್ತಮಾನೇಶು. ಏನ್ ಚೆನ್ನಾಗಿ ಹೇಳಿದ ಇದ್ದಾನೆ ಅಂದ್ರೆ ಈ ಶಾಸ್ತ್ರ ಸಂಪ್ರದಾಯವನ್ನು ನಡೆಸ್ಕೊಂಡು ಹೋಗ್ತಾ ಇದಾರಲ್ಲ ಇಂಥ ಇವರಿಬ್ಬರಿಗಿಂತ ಮನುಷ್ಯರ ಮಧ್ಯೆ ಯಾರೊಬ್ಬರೂ ಪ್ರಿಯಕೃತ್ತಮನಾಗಲ್ಲ. ಪ್ರಿಯ ಮಾಡೋನು ಪ್ರಿಯಕೃತ್ ಆಗಬಹುದು, ಪ್ರಿಯಕೃತ್ತರ ಆಗಬಹುದು, ಪ್ರಿಯಕೃತ್ತಮ ಇವನೊಬ್ಬನೇ ಎಂದು. ಇದು ಅದರಲ್ಲೂ ಪ್ರಿಯ ಪ್ರಿಯಕೃತ ಪ್ರಿಯಕೃತ್ತರ ಪ್ರಿಯಕೃತ್ತಮ ತರ ತಮ ಅತ್ಯಂತ ಪ್ರಿಯಕೃತ್ತಮನಾದವನು ಅತಿಶಯೇನ ಪ್ರಿಯಕೃತ ತಥೋನ್ಯ ಈ ಜ್ಞಾನಿಗಿಂತ ಆ ಭಕ್ತನಿಗಿಂತ ಹೆಚ್ಚಿನಾದ ಪ್ರಿಯಕೃತ್ತಮ ಈ ಜಗತ್ನಲ್ಲಿ ಇಲ್ಲ. ಅವನು ಭಕ್ತನಾಗಿ ಶ್ರವಣ ಮಾಡೋಕ್ ಬರ್ತಾನೆ, ಜ್ಞಾನನಿಷ್ಠ ಪರಾಭಕ್ತಿಯಿಂದ ಹೇಳಿಕೊಡ್ತಾನಲ್ಲ, ಈ ಶ್ರವಣಕ್ಕಿಂತ ಹೆಚ್ಚು ಪ್ರಿಯವಾದದ್ದನ್ನು ಮಾಡೋರು ಯಾರೂ ಇಲ್ಲ. ಇನ್ನು ಎಲ್ಲ ಸುಮ್ಸುಮ್ನೆ ಅವರವರಿಗೆ ಮಾಡಿಸ್ಕೋತಾರಷ್ಟೆ. ನಾಸ್ತೇವ ಇತ್ಯರ್ಥ ವರ್ತಮಾನ. ಈ ಪ್ರಪಂಚದಲ್ಲಿ ಯಾರೂ ಇಲ್ಲ, ಮುಂದೂ ಇರೋಲ್ಲ ಅಂತ. ಹಿಂದಿಲ್ಲ, ಈಗಿಲ್ಲ, ಮುಂದೂ ಇಲ್ಲ ಅಂತ ಮೂರು ಸಲ ಹೇಳಿದರೆ ಇದೇ ನಿಜವಾದ ರಕ್ಷಣೆ ಮಾಡಬೇಕಾದ ಶಾಸ್ತ್ರಾರ್ಥ ಸಂಪ್ರದಾಯ. ಉಪದೇಶ ಕ್ರಮವನ್ನೇ ರಕ್ಷಣೆ ಮಾಡಬೇಕು ಅಂತ ಆಯ್ತು. ನಚ ಭವಿತ ಭವಿಷ್ಯತ್ಯಪಿ ಕಾಲೇ ತಸ್ಮಾತ್ ದ್ವಿತೀಯೋನ್ಯ ಪ್ರಿಯತರಃ ಪ್ರಿಯಕೃತ್ತರಃ ಭುವಿ ಲೋಕೆ ಅಸ್ಮಿನ್. ಮುಂದಿನ ಕಾಲದಲ್ಲೂ ಈ ಉಪದೇಶ ಮಾಡ್ತಾ ಇರುವಂತ ಈ ಪರಾಭಕ್ತನಿಗೆ ಏನ್ ಮಾಡ್ತೀಯ ಉಜ್ಬೇಡ ಬಿಡ. ಭವಿಷ್ಯ ಕಾಲದಲ್ಲೂ ಕೂಡ ಇನ್ನೊಬ್ಬ ಪ್ರಿಯತರ ಇಲ್ಲ ಅಂದ್ರೆ ಪ್ರಿಯಕೃತ್ತರ ಇಲ್ಲ ಅಂದ್ರು ಭಾಷ್ಯಕಾರರು. ಹಿಂದೆ ಪ್ರಿಯಕೃತ್ತಮ ಇತ್ತು, ಇಲ್ಲಿ ಪ್ರಿಯಕೃತ್ತರ ಅಂದ್ರು. ಅಂದ್ರೆ ಮುಂದೂ ಕೂಡ ಇವನಿಗಿಂತ ಇನ್ ಹೆಚ್ಚಿನ ಬರೋಲ್ಲ, ಯಾರೊಬ್ಬನು ಭಕ್ತನಿಗಿಂತ ಹೆಚ್ಚಿನಾದವನು ಇಲ್ಲ. ಅವನೇ ನನಗೆ ಬೇಕಾದವನು. ಈ ಭಕ್ತರೆಲ್ಲರೂ ಪರಮಾತ್ಮನ ಈ ಮಾತುಗಳನ್ನ ಹೇಳೋದು ಕೇಳೋದು ಹೇಳೋದು ಕೇಳೋದು ಈ ಸಂಪ್ರದಾಯವನ್ನ ರಕ್ಷಣೆ ಮಾಡ್ತಾರೆ. ಮನುಷ್ಯನ ಜ್ಞಾನವೇ ಸಕಲ ವ್ಯವಹಾರಕ್ಕೂ ಮೂಲ. ಜ್ಞಾನ ಇಟ್ಕೊಂಡ ಮೇಲೆ ಅವನ ಅಪೇಕ್ಷೆ ಬರೋದು, ಅವನ್ ನಡ್ಕೊಳ್ಳೋದು. ಆದ್ರೆ ಜ್ಞಾನ ಶುದ್ಧವಾಗಬೇಕಾದ್ರೆ ಹೇಳೋದು ಕೇಳೋದು ಆಗ್ಬೇಕು, ಹೊರತು ಬರೀ ಓದೋದಾಗಲ್ಲ. ಪುಸ್ತಕ ಓದಿದ್ರೆ ಜ್ಞಾನ ಬರೋದೇ ಇಲ್ಲ, ಖಂಡಿತ ಬರೋಲ್ಲ. ಹೇಳೋರು ಬೇಕು, ಸರಿಯಾದ ರೀತಿಯ ಸಂಪ್ರದಾಯ ಕ್ರಮದಲ್ಲಿ ಹೇಳೋರು ಬೇಕು, ಕೇಳೋರು ಬೇಕು, ಅಂತ ಭಕ್ತನಾದವನು ಕೇಳೋನು ಬೇಕು. ಇವರಿಬ್ಬರಿದ್ದು ಬಿಟ್ಟ ಪ್ರಪಂಚದಲ್ಲಿ ಈ ಸ್ಥಿತಿ ಆಯ್ತು ಜಗತ್ತಿನ. ಇದನ್ನ ನಡ್ಕೊಂಡು ಹೋಗ್ತಾನೆ ಇರ್ಬೇಕು, ಯಾವತ್ತಿಗೂ ನಿಲ್ಲಿಸ್ಬಾರ್ದು, ಯಾರು ನಿಲ್ಲಿಸ್ಬಾರ್ದು. ನನ್ನ ಜೀವನದಲ್ಲಿ ನಾನಿಲ್ಲ ಕೇಳೋನಾಗ್ತೀನಿ, ಇಲ್ಲ ಹೇಳೋನಾಗ್ತೀನಿ, ಎರಡರಲ್ಲಿ ಒಂದು. ಕೇಳೋನಾಗೋದಕ್ಕೂ ಒಂದಷ್ಟು ದಿವಸ ಆದ್ಮೇಲೆ ಹೇಳೋರಾಗ್ಬೇಕು. ನಾನು ಯಾವತ್ತಿಗೂ ಕೇಳೋ ಅದಲ್ಲ ಕೇಳಲ್ಲ. ಓ ನಮಗೆ ಇಲ್ಲ ಆಗಲ್ಲ ಈಗಲ್ಲ ಇಲ್ಲ, ಯಾರಿಗೂ ಬೋರ್ಡ್ ಹಾಕಿಲ್ಲ. ಇವರು ಶಾಸ್ತ್ರಾರ್ಥ ಹೇಳೋರು, ಇವರು ಶಾಸ್ತ್ರಾರ್ಥ ಕೇಳೋರು ಅಂತ ಆ ರೀತಿ ಯಾವುದೂ ಇಲ್ಲ. ಎಲ್ರು ಹೇಳೋರು, ಎಲ್ರು ಕೇಳೋರು. ಆದ್ರಿಂದ ಈ ಪ್ರಪಂಚದಲ್ಲಿ ಈ ಸಂಪ್ರದಾಯ ರಕ್ಷಣೆಗೆ ಸೊಂಟ ಕಟ್ಟೆ ನಿಂತ್ಕೋ. ಯಾವುದನ್ನ? ಭಕ್ತಿ ಅಧ್ಯಾಪನ ಅಧ್ಯಯನ ಅಂತ ಇದೆಯಲ್ಲ, ಪರಾಭಕ್ತಿ ಗೌಣಭಕ್ತಿಯಿಂದ ನಡೆಸಬೇಕು. ಗೌಣಭಕ್ತನಿಗೆ ಪರಾಭಕ್ತನಾದವನು ಹೇಳ್ಕೊಡ್ಬೇಕು. ಈ ಅಧ್ಯಾಪನ ಅಧ್ಯಯನ ಅನ್ನೋ ಸಂಪ್ರದಾಯ ಇದೆಯಲ್ಲ, ಈ ಶಾಸ್ತ್ರಾರ್ಥ ಸಂಪ್ರದಾಯ ಕ್ರಮ, ಇದನ್ನ ನಿಲ್ಲಿಸ್ಬೇಡ. ಯಾರು ನಿಲ್ಲಿಸೋಕ್ ಅಧಿಕಾರ ಇಲ್ಲ. ಎಲ್ರು ದಿನ ಇದಕ್ಕೆ ಟೈಮ್ ಕೊಡ್ಲೇಬೇಕು. ಎಷ್ಟು ಟೈಮ್ ಕೊಡ್ಬೇಕು ಅಂದ್ರೆ ನಿಮ್ಗೆ ಎಷ್ಟು ಹೆಚ್ಚು ಕೊಡ್ತೀರೋ ಅಷ್ಟು ಹೆಚ್ಚು. ನಮ್ಗೆ ಅರ್ಧ ಗಂಟೆ, ಒಂದು ಗಂಟೆ, ಎರಡು ಗಂಟೆ ಪೂರ್ತಿ. ನಮ್ ಗುರುಗಳಾದ್ರೆ ಅದೇ ಕೆಲಸ, ಉಸಿರೇ ಅದು ಆಗಿದ್ದು. ಇದಾದ ಮೇಲೆ ಇನ್ನೊಂದು ಮಾತು ಹೇಳ್ತಾನೆ ಪರಮಾತ್ಮ. ಅಧ್ಯಯಷ್ಯತೆ ಚ ಇಮಂ ಭಾಷ್ಯ. ಭಾಷ್ಯ ಓದಿಲ್ವಾ? ಓದ್ಬೇಕಣ. ಏಯ್ ನಚ ಭವಿತ ಭವಿಷ್ಯತ್ಯಪಿ ಕಾಲ ದ್ವಿತೀಯೋನ್ಯ ಪ್ರಿಯತರ ಪ್ರಿಯತರ ಭುವಿ ಓದ್ದೆ ಮತ್ತಿಲ್ಲ ಅನ್ಬಿಟ್ನಲ್ಲ, ಮತ್ತೆ ನಿದ್ದೆಲ್ಲಿದ್ನೋಡ. ಅಧ್ಯಯಷ್ಯತೆ ಚ ಇಮಂ ಧರ್ಮ್ಯಂ ಸಂವಾದಮಾವಯೋ ಜ್ಞಾನಯಜ್ಞೇನ ತೇನಾಹಂ ಇಷ್ಟಸ್ಯಾಮಿತಿ ಮೇ ಮತಿಃ. ಅಧ್ಯಯಷ್ಯತೆ ಚ ಇಮಂ ಧರ್ಮ್ಯಂ ಸಂವಾದಮಾವಯೋ
ಈ ಗ್ರಂಥಕ್ಕೆ ಧರ್ಮ್ಯ ಅಂತ ಹೆಸರಿಟ್ಟ. ಹಿಂದೆ ಜ್ಞಾನವನ್ನು ಹೇಳಿದ್ದಾನೆ, ಆದ್ರೆ ಇದು ಧರ್ಮ್ಯ ಅಂದ್ರೆ ಶಾಸ್ತ್ರದಲ್ಲಿ ಮುಖ್ಯವಾದದ್ದು ಜ್ಞಾನವೇ, ಆದ್ರಿಂದ ಧರ್ಮ್ಯ ಧರ್ಮಾಧನಪೇತಂ ಧರ್ಮ್ಯ. ಆ ಧರ್ಮವನ್ನು ಬಿಟ್ಟಿಲ್ದೇ ಇರುವಂತಹ ಈ ಗ್ರಂಥವನ್ನ ಯಾರು ದಿವಸ ಪಾರಾಯಣ ಮಾಡ್ತಾರೋ, ಪಠಿಷ್ಯತೆ ಎಂದು ಹೇಳ್ತಾ ಇರ್ತಾರೋ, ಅವನು ನಿತ್ಯ ಜ್ಞಾನಯಜ್ಞವನ್ನು ಮಾಡ್ತಾ ಇದ್ದಾನೆ. ಸರ್ವ ಶ್ರೇಯಾನ್ ದ್ರವ್ಯಮಯಾದ ಯಜ್ಞಾತ್, ದ್ರವ್ಯಮಯ ಯಜ್ಞ ಉಳಿದದ್ದಲ್ಲ, ಜ್ಞಾನಯಜ್ಞ ಒಂದೇ. ಆದ್ರೆ ಈ ಜ್ಞಾನಯಜ್ಞವನ್ನು ಮಾಡಿದಾಗ ಆಗತ್ತೆ, ಬರೀ ಪಠನ ಮಾಡಿದ್ರಿಂದ. ಗೀತಾ ಪಾರಾಯಣವೇ ಬಹಳ ಶ್ರೇಷ್ಠ. ಇನ್ನು ಅದರ ಅರ್ಥ ಹೇಳೋದು ಕೇಳೋದು, ಭಕ್ತರಿರೋದು, ಆ ಭಕ್ತರ ಜೊತೆಯಲ್ಲಿ ಇರೋದು, ಅದು ಮಹಾಭಾಗ್ಯ, ಅದು ಸಾಮಾನ್ಯ ಅಲ್ಲ. ಆದ್ರಿಂದ ಈ ಶ್ಲೋಕದಲ್ಲಿ ಯಾರು ನಿತ್ಯ 700 ಶ್ಲೋಕವನ್ನು ಪಾರಾಯಣ ಮಾಡ್ತಾರೋ ಅವರು ಪ್ರತಿನಿತ್ಯವೂ ಕೂಡ ಜ್ಞಾನ ಯಜ್ಞವನ್ನು ಮಾಡಿದರು, ಪರಮಾತ್ಮನಿಗೆ ಜ್ಞಾನಯಜ್ಞದಿಂದ ಸಂತೋಷ ಪಡಿಸಿದರು ಅಂತ ಅರ್ಥ. ಅಂದ್ರೆ ಜ್ಞಾನಯಜ್ಞದಲ್ಲಿ ಹಿಂಸೆ ಇಲ್ಲ. ಮನುಷ್ಯನ ಬಾಕಿ ಎಲ್ಲ ಯಜ್ಞದಲ್ಲೂ ಹಿಂಸೆ, ಕಷ್ಟ, ಕ್ಲೇಶ, ಸಾಪೇಕ್ಷ, ಬಂಧಕ. ಜ್ಞಾನಯಜ್ಞದಲ್ಲಿ ಯಾವುದೂ ಇಲ್ಲ. ನಿಮ್ಮ ಪಾಡಿನ ಬಾಯಿಗೆ ಬಂದ್ಬಿಟ್ರಂತೂ ಎಲ್ಲಿ ಹೋಗ್ತಾ ಬರ್ತಾ ಕೂತು ನಿಂತು ಮಲಗಿ ಏನ್ ಬೇಕಾದ್ರೂ ಹೇಳ್ಬೋದು. ಒಂದೂವರೆ ಗಂಟೆ ದಿವಸ ನಿತ್ಯ ಹೇಳಿಬಿಟ್ರೆ ಉಗದೇ ಹೋಯ್ತು, ಗೀತೆ ಬಾಯಿಲೇ ಇರುತ್ತೆ. ನಿತ್ಯ ಜ್ಞಾನಯಜ್ಞವನ್ನು ಮಾಡಬಹುದು. ಆಗಲ್ವಾ, ಟೈಮ್ ಕೊಡೋಕ್ಕಾಗಲ್ವಾ? ಒಂದೂವರೆ ಗಂಟೆ ಹೇಳ್ತೀರಾ, ದಿವಸ ಹೇಳ್ತಾ ಇದ್ದೀರಾ? ಕೆಲವರು ಹೇಳ್ತಾರಷ್ಟ. ಯೋಪಿ ಅಧ್ಯಯ್ಯತೆ ಚ ಪಠಿಷ್ಯತಿ ಚ ಯಹ ಇಮಂ ಧರ್ಮ್ಯಂ ಧರ್ಮಾದನಪೇತಂ ಸಂವಾದರೂಪಂ ಗ್ರಂಥಂ ಆವಯೋಃ. ಆವಯೋಃ ಸಂವಾದರೂಪಂ, ನಮ್ಮಿಬ್ಬರ ಸಂವಾದರೂಪ. ನಮ್ಮಿಬ್ಬರು ಯಾರು? ಕೃಷ್ಣಾರ್ಜುನರು. ಕೃಷ್ಣಾರ್ಜುನರ ಸಂವಾದ ರೂಪವಾದ ಈ ಗ್ರಂಥ ಅಂದ್ರೆ ಶಬ್ದರಾಶಿ. ಗ್ರಂಥ ಅಂದ್ರೆ ಪುಸ್ತಕ ಅಲ್ಲ, ಬಾಯಲ್ಲಿ ಹೇಳಿದರೆ ಗ್ರಂಥ. ಪುಸ್ತಕ ನೋಡಿಕೊಂಡ್ರೆ ಪುಸ್ತಕದ ಬೆಟ್ಟ. ನಮ್ಮಲ್ಲಿ ಮುಖದಲ್ಲಿ ಇರ್ಬೇಕೇ ಹೊರತು ಇಲ್ಲಿ ಇರೋದಿಲ್ಲ. ಇಲ್ಲಿದ್ರೆ ಪ್ರಯೋಜನ ಇಲ್ಲ ಜ್ಞಾನ. ಕಣ್ಣಲ್ಲಲ್ಲ, ಬಾಯಲ್ಲಿ ಇರ್ಬೇಕು. ಬಾಯಲ್ಲಿ ಇರ್ಬೇಕು ಅಂದ್ರೆ ಕಲ್ತು ಬಿಡ್ಬೇಕು ಬಾಯಲ್ಲಿ. ಏನ್ ಮಹ ಬಹಳ ಕಷ್ಟ ಏನಿಲ್ಲಪ್ಪ ಅಲ್ವಾ? ಬರತ್ತಾ ಬಾಯಿಗೆ? ಮೂರು ಅಧ್ಯಾಯ ಬರತ್ತಾ? ಮೂರು ಶ್ಲೋಕ ಬರತ್ತಾ? ತುಂಬಾ ಜನ ನೋಡಿದ್ದೀನಿ ನಾನು ಬಾಯಿ ಕಲ್ತವರು. ಅವರು ಭಾರತೀ ತೀರ್ಥರು 25,000 ರೂಪಾಯಿ ಕೊಡ್ತೇನೆ ಅಂತ ಹೇಳಿದ್ರು. ಯಾರ್ಯಾರು ಬಾಯಲ್ಲಿ ಚಿಕ್ಕ ವಯಸ್ಸಿನ ವಯಸ್ಸಾದವರಿಗಲ್ಲ, ಚಿಕ್ಕ ವಯಸ್ಸಿನವರು ಯಾರಾದರೂ ಬಂದು ಗೀತೆಯ 700 ಶ್ಲೋಕವನ್ನ ಬಾಯಲ್ಲಿ ಹೇಳಿದರೆ 25,000 ಕೊಡ್ತಾರೋ ಇಲ್ವೋ ಗೊತ್ತ, ಈಗಲೂ ಕೊಡ್ತಾರ 25,000 ರೂಪಾಯಿ ಕೊಡ್ತೇನೆ ನಾನು. ನಮಗೂ ಆಗುತ್ತೆ ಗುರುಗಳೇ, ಅದ ಒಂದ್ 2-3 ವರ್ಷ ಆಗ್ಬೋದು ಅಷ್ಟು ಅನ್ಸುತ್ತೆ. ಕಲ್ತ್ಕೋಟ ದಿನ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಬಂದ್ಬಿಡುತ್ತೆ ಅನ್ಸುತ್ತೆ. ಬರುತ್ತೆ, ಆದ್ರೆ ವಯಸ್ಸಾದ್ರೆ ಆ ದೃಢತೆ ಇರೋಲ್ಲ. ಚಿಕ್ಕ ವಯಸ್ಸಲ್ಲಿ ಗಟ್ಟಿ ಇರತ್ತೆ, ಎಲ್ಲಿ ಹಿಂದ ಮುಂದೆ ಯಾವ ಅಧ್ಯಾಯ ಕೇಳಿದ್ರು ಹೇಳ್ಬೋದು. ವಯಸ್ಸಾಗ್ಬಿಟ್ರೆ ಮುಂದಕ್ಕೆ ಹೊಳೆಯಲ್ಲ, ಹಿಂದಕ್ಕೆ ಹೊಳೆಯಲ್ಲ, ಮನಸ್ಸು ವಿಚಲಿತವಾಗ್ಬಿಡುತ್ತೆ. ಆಮೇಲೆ ಆ ಶಕ್ತಿ ಇಲ್ಲ, ಮೆಮರಿ ಪವರ್ ಅಲ್ಲಿ ಕಡಿಮೆ ಆಗಿದೆ. ಹೋಯ್ತು. ಅದಕ್ಕೆ ಭಗವಂತ ಬಳಸೋಕ್ ಟೈಮ್ ಕೊಟ್ಟಿದ್ದಾನೆ ಪ್ರತಿಯೊಂದಕ್ಕೂ. ಆ ಟೈಮಲ್ಲಿ ಅದನ್ನ ಬಳಸ್ಕೊಂಡ್ಬಿಡ್ಬೇಕು. ನಾನು ವಯಸ್ಸಾದ್ಮೇಲೆ ಬಳಸ್ಕೋತೀನಿ, ನೀವು ಪೋಸ್ಟ್ ಪೋನ್ ಮಾಡ್ತೀರಲ್ಲ ಮುಂದಕ್ಕೆ, ಮುಂದಿದೆ ಮುಂದಿದೆ, ಅದು ಬಹಳ ಅನ್ಯಾಯ. ನಾಳೆ ಇವತ್ತು ಮಾಡಬೇಕು ಅಂತ ಇರ್ಬೇಕು. ಆಯ್ತು, ನಮ್ಮಿಬ್ಬರ ಸಂವಾದ ರೂಪವಾದ ಗೀತೆಯನ್ನ ಯಾರು ದಿವಸ ಪಠನ ಮಾಡ್ತಾರೋ ತೇನ ಇದಂ ಕೃತಂ ಸ್ಯಾತ್. ಅವನು ಇದನ್ನು ಮಾಡಿದಾಗಾಯ್ತು ಅಂತ ಭಗವಂತ ಒಂದು ಶೂರ್ತಿ ಕೊಟ್ಟ, ಸಿಗ್ನೇಚರ್ ಹಾಕ್ಬಿಟ್ಟ. ಕೃಷ್ಣಾಯ ಇದಂ ನಮಮ ಅಂತ ಕೃಷ್ಣ ಕೃಷ್ಣ ಇದನ್ನ ನಾನು ಹೇಳಿದೆ, ಸಿಗ್ನೇಚರ್ ಮಾಡಿದ ಪರಮಾತ್ಮ. ಜ್ಞಾನಯಜ್ಞೇನ, ಜ್ಞಾನಯಜ್ಞ ಅಂದ್ರೆ ಏನು ಅಂತ ಬರೀತಾರೆ. ವಿಧಿ ಜಪ ಉಪಾಂಶು ಮಾನಸಾನಾಂ ಯಜ್ಞಾನಾಂ, ಜ್ಞಾನಯಜ್ಞ ಮಾನಸತ್ವಾದ ವಿಶಿಷ್ಟತಮ ಇತ್ಯತಃ ತೇನ ಜ್ಞಾನಯಜ್ಞೇನ ಗೀತಾಶಾಸ್ತ್ರಸ್ಯ ಅಧ್ಯಯನಂ ಸ್ತೂಯತೆ. ಹಿಂದೆ ಜ್ಞಾನಯಜ್ಞವನ್ನ ಜೀವನ ಸ್ವರೂಪವನ್ನೆಲ್ಲ ಪರಮಾತ್ಮನ ಸ್ವರೂಪ ಅಂತ ತಿಳ್ಕೊಂಡದ್ದು ಜ್ಞಾನಯಜ್ಞ.
यज्ञ नैवोपजुह्वति ब्रह्माग्नावपरे यज्ञ यज्ञ नैवोपजुह्वति अदे ज्ञान यज्ञ ಎಲ್ಲ ಜೀವನ ಸ್ವರೂಪ ಇದೆಯಲ್ಲ ತನ್ನ ಜೀವನ ಸ್ವರೂಪ ಪರಮ ಅದು ಅತ್ಯಂತ ಶ್ರೇಷ್ಠ ವಿಧಿಯಜ್ಞ ಜಪಯಜ್ಞ ಉಪಾಂಶು ಯಜ್ಞ ಮಾನಸ ಯಜ್ಞ ಇದರಲ್ಲಿ ಮಾನಸ ರೂಪವಾಗಿದೆ ತತ್ವವಿಜ್ಞಾನ ಮಾನಸವಾದ ಯಜ್ಞ ಇದೆಯಲ್ಲ ಯಾರು ಅಲ್ಲಿ ಜೋರ ಹೇಳಿದ್ರೆ ಅದರಲ್ಲಾದರೂ ಪೆಟ್ಟಾಗ್ಬೋದು ಜಪ ಮಾಡೋದ್ರಿಂದ ಯಾರಿಗಾದ್ರೂ ನೋವಾಗಬಹುದು ವಿಧಿಯಜ್ಞ ಅಂತೂ ಹೊಗೆ ಬಂದೇ ಬರುತ್ತೆ ಜಪಯಜ್ಞದಲ್ಲೂ ಹಿಂಸೆ ಆಗಬಹುದು ಉಪಾಂಶವಾಗಿ ಬಿಡಿ 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 ಅಂದ್ರೆ ಏನ್ ಪಿಟಿ ಪಿಟಿ ಅಂತೀರಿ ಇರಿಟೇಷನ್ ಆಗತ್ತೆ ಅಂತಾರೆ ಆದ್ರೆ ಮನಸ್ಸಿನಲ್ಲೇ ಮಾಡೋ ಯಜ್ಞ ಇದೆಯಲ್ಲ ಅದು ಯಾರಿಗೂ ತೊಂದರೆ ಮಾಡಲ್ಲ ಅವನಿಗೂ ಹಿತ ಸುತ್ತಮುತ್ತ ಇದ್ದವರಿಗೂ ಹಿತ ಆದ್ರಿಂದ ಈ ಯಜ್ಞಗಳ ಪೈಕಿ ಈ ತತ್ವಜ್ಞಾನಿಯ ಯಜ್ಞ ಇದೆಯಲ್ಲ ಎಲ್ಲವನ್ನು ಬ್ರಹ್ಮವಾಗಿ ನೋಡುವ ಯಜ್ಞ ಅದು ಜ್ಞಾನ ಯಜ್ಞ ಅದಕ್ಕೆ ತಕ್ಕದ್ದು ಇದು ಅಂತ ಆ ಜ್ಞಾನ ಯಜ್ಞದ ಸಮ ಅಂತ ಹೇಳಿ ಈ ಗೀತಾ ಪಾರಾಯಣವನ್ನು ಹೊಗಳ್ತಾ ಇದೆ ತತ್ವಜ್ಞಾನಿಯು ಎಲ್ಲ ಹಾ ಕೇಳಮ್ಮ ಅನುಪಮ ಆಗ್ಬೋದು ಜ್ಞಾನ ಯಜ್ಞದ ಇದು ವಿಧಿ ಯಜ್ಞ ಅಲ್ಲ ಜ್ಞಾನ ಯಜ್ಞಕ್ಕೆ ಅಂತ ಹೇಳ್ತಾ ಇದಾರ ಇಲ್ಲ ಇಲ್ಲ ವಿಧಿ ಯಜ್ಞ ಅಂದ್ರೆ ಹೋಮ ಹವನ ಮಾಡೋದು ಕರೆಕ್ಟ್ ಅದು ಬೇರೆ ಆಯ್ತು ಬೇರೆ ಲೆಕ್ಕ ಅದು ಕರ್ಮಯೋಗ ಲೆಕ್ಕ ಜಪ ಯಜ್ಞ ಅಂದ್ರೆ ಇನ್ನು ವೇದ ಪಾರಾಯಣ ರಾಮನಾಮ ಜಪ ಇದೆಲ್ಲ ಜಪ ಯಜ್ಞಗಳು ಉಪಾಂಶ ಯಜ್ಞ ಅಂದ್ರೆ ಮೆಲ್ಲ ಹೇಳೋದು ಜಪಾನ ಜೋರಾಗಿ ಹೇಳೋದಲ್ಲ ಬಾಯಿ ಬಿಟ್ಟು ಜೋರಾಗಿ ಹೇಳಲ್ಲ ರಾಮ 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 ಅದು ಉಪಾಂಶ ಯಜ್ಞ ಆ ಈ ಇಷ್ಟು ಯಜ್ಞಗಳಲ್ಲಿ ಮನೋರೂಪವಾದ ಯಜ್ಞ ದೊಡ್ಡದು ಆ ಮನೋರೂಪ ಯಜ್ಞದಲ್ಲೂ ಜ್ಞಾನ ಯಜ್ಞ ಇದೆಯಲ್ಲ ಅದಿನ್ನೂ ದೊಡ್ಡದು ಮಾನಸ ಯಜ್ಞ ಅಂದ್ರೆ ನೀವು ಮನಸ್ಸಲ್ಲಿ ಜಪ ಮಾಡಬಹುದು ಮನಸ್ಸಲ್ಲೇ ಭಾವನೆ ಮಾಡಬಹುದು ಮನಸ್ಸಲ್ಲೇ ಗುಣಗಳ ಚಿಂತನೆ ಮಾಡಬಹುದು ಆದರೆ ತತ್ವಜ್ಞಾನದ ಜ್ಞಾನ ಯಜ್ಞ ಇದೆಯಲ್ಲ ಅದು ಎಲ್ಲಕ್ಕಿಂತ ಶ್ರೇಷ್ಠ ಆದ್ರಿಂದ ಅಂಥ ಜ್ಞಾನ ಯಜ್ಞ ಮಾಡಿದಾಗತ್ತೆ ಗೀತಾ ಪಾರಾಯಣ ಮಾಡಿದರೆ ಅಂತ ಈ ಗೀತಾ ಪಾರಾಯಣವನ್ನ ಜ್ಞಾನ ಯಜ್ಞಕ್ಕೆ ಸಮ ಅಂತ ಹೊಗಳ್ತಾ ಇದ್ದಾನೆ ಪರಮಾತ್ಮ ತತ್ವಜ್ಞಾನದ ಯಜ್ಞ ಅಂದ್ರೆ ಹೇಳಿ ಸ್ವಲ್ಪ ಅಮ್ಮ ಎಲ್ಲವೂ ಪರಮಾತ್ಮನೇ ಅಂತ ಅನುಭವದಿಂದ ಜ್ಞಾನಿ ಅದೇನ್ ಕಾನ್ಸ್ಟೆಂಟ್ ಆಗ ಅದು ನಿಧಿ ಧ್ಯಾಸನ ಅಂತಾರೆ ಅದನ್ನೇ ಅಂತ ಇರೋದ ಇಲ್ಲಿ ಧ್ಯಾಸನ ಅಲ್ಲಮ್ಮ ಅನುಭವದಿಂದ ನಿಶ್ಚಯ ಕಂಡುಕೊಂಡ್ಬಿಡ್ತಾನಲ್ಲ ಅವನಿಗೆ ಇನ್ನೇನಿಲ್ಲ ಎಲ್ಲ ಬಾಧಿತವಾಗತ್ತೆ ಕಂಡುಕೊಂಡವರು ಬೇರೆ ನಮ್ಮಂತವ್ರಿಗೆ ಐ ಮೀನ್ ಇನ್ ಜನರಲ್ ಜ್ಞಾನ ಯಜ್ಞ ಅಂದ್ರೆ ಶ್ರವಣ ಮನನ ಅಂತಾರೆ ಅದ್ ನಂಗೆ ಯಾಕೋ ಸರಿ ಅನ್ಸಲ್ಲ ನಿಧಿ ಧ್ಯಾಸನ ಅಂತ ಅನ್ಸುತ್ತೆ ಆದ್ರೆ ನನಗೆ ಮನ್ ಐ ಆಮ್ ಟ್ರೈಂಗ್ ಟು ಗೆಟ್ ದ ಡಿಫ್ರೆನ್ಸ್ ನಿಧಿ ಧ್ಯಾಸನ ಮತ್ತೆ ಮಿಕ್ಕಿರೋರ್ ಮಾಡೋ ಜಪದ್ದು ಶ್ರವಣ ಮನನ ಹೇಳ್ತಾ ಇರೋದು ಶ್ರವಣಕ್ಕೆ ಗುರುಗಳು ಬೇಕು ನೀವು ಸುಮ್ ಸುಮ್ಮನೆ ಶ್ರವಣ ಮಾಡಕ್ಕಾಗಲ್ಲ ಆ ಗುರುಗಳು ಹೇಳದನ್ನ ಕೇಳಕ್ ಶಿಷ್ಯನೇ ಬೇಕು ಅದನ್ನೇ ಅಧ್ಯಾತ್ಮ ಪರಂಪರೆ ಅಂತ ಹೇಳಿದ ಇನ್ನು ಮನನ ನೀವು ಬೇಕಾದ್ರೆ ಏಕಾಂತಲ್ಲಿ ಮಾಡಬಹುದು ಒಟ್ಟಾಗಿ ನಿಂತ್ಕೊಂಡು ಮಾಡಬಹುದು ನಿಧಿಧ್ಯಾಸನ ಒಬ್ಬಂಟಿ ಮಾಡೋದು ಅದು ವಿಷಯ ಬೇರೆ ಇಲ್ಲಿ ಶ್ರವಣ ನಿಧಿಧ್ಯಾಸನ ಹೇಳ್ತಾ ಇಲ್ಲ ಇಲ್ಲಿ ಜ್ಞಾನಿ ಆದ ಮೇಲೆ ಎಲ್ಲವನ್ನು ಜ್ಞಾನದಿಂದ ನೋಡ್ತಾನಲ್ಲ ಇದು ಶ್ರವಣ ನಿಧಿಧ್ಯಾಸನ ಆದ್ಮೇಲೆ ಜ್ಞಾನ ಆಗತ್ತಲ್ಲ ತತ್ವಜ್ಞಾನಿ ಆದ್ಮೇಲೆ ಪ್ರಪಂಚವೆಲ್ಲ ಪರಮಾತ್ಮನಾಗಿ ಕಂಡುಕೋತಾನಲ್ಲ ಅದು ಜ್ಞಾನ ಯಜ್ಞ ಅದೇ ದೊಡ್ಡದು ಇಡೀ ಯಜ್ಞಗಳಲ್ಲಿ ಅತಿ ಶ್ರೇಷ್ಠವಾದದ್ದು ಜ್ಞಾನ ಯಜ್ಞ ಜ್ಞಾನ ಯೋಗ ಅಂದ್ರೆ ಅದೇ ಅರ್ಥವೇ ಜ್ಞಾನ ಯೋಗ ಜ್ಞಾನ ಯಜ್ಞ ತತ್ವಜ್ಞಾನ ಆತ್ಮಜ್ಞಾನ ನಿಷ್ಠ ಬ್ರಹ್ಮ ವಿದ್ಯಾ ಬ್ರಹ್ಮಜ್ಞ ಎಲ್ಲ ಅರ್ಥ ಒಂದೇ ಎಲ್ಲವೂ ಪರಮಾತ್ಮನೇ ಅಂತ ಅನುಭವದಲ್ಲಿ ನಿಶ್ಚಯ ಮಾಡ್ಕೊಳ್ಳೋದು ಜ್ಞಾನ ಯಜ್ಞ ಆ ಜ್ಞಾನ ಯಜ್ಞದ ಹಾಗಾಗತ್ತೆ ನೀವು ಪಾರಾಯಣ ಮಾಡಿದ್ರೆ ಅಂತ ಭಗವಂತ ನಿಮ್ಮನ್ನು ಮೇಲೆ ಕೆತ್ತಾ ಇದ್ದಾನೆ ದಿನ ಪಾರಾಯಣ ಮಾಡ್ರಿ ಅಂತ ಪಾರಾಯಣ ಇಂದ ಹೆಂಗಾಗುತ್ತೆ ಗುರುಗಳು ಪಾರಾಯಣ ಅಂದ್ರೆ ಜಪ ತರ ಲೆಕ್ಕ ಆಯ್ತಲ್ವಾ ಗುರುಗಳೇ ಹೌದು ಆದ್ರೆ ಗೀತೆ ಜಪ ಇದೆಯಲ್ಲ ಅಧ್ಯಕ್ಷತೆ ಪಠಿಷ್ಯತೆ ಅಂತ ಹೇಳ್ಬಿಟ್ನಲ್ಲ 700 ಶ್ಲೋಕವನ್ನು ದಿನ ಪಠನ ಮಾಡಿದ್ರೆ ಜ್ಞಾನ ಯಜ್ಞ ಮಾಡಿದಷ್ಟು ಫಲವನ್ನು ಕೊಡ್ತೀನಿ ನಾನು ಮುಂದೆ ಅಂತ ಅಂದ್ರೆ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಅರ್ಥ ಇವತ್ತು ಪಾರಾಯಣ ಮಾಡ್ತಾ ಇದ್ರೆ ನಿಮ್ಗೆ ನಾಳೆ ಅರ್ಥ ಹೇಳ್ಕೊಡೋರು ಸಿಗ್ತಾರೆ ಆದ್ಮೇಲೆ ಅದು ಯೋಗ್ಯತೆ ಬರುತ್ತೆ ಭಕ್ತಿ ಬರುತ್ತೆ ಮಾಡ್ತಾ ಇರ್ರಿ ದಾರಿಲಿ ಹೋಗ್ತಾ ಇದ್ರು ಮುಟ್ತೀರಿ ಅಂತ ಇಲ್ಲಿ ಹೊಗಳೋರು ಯಾವಾಗಲೂ ಸಣ್ಣದನ್ನ ದೊಡ್ಡದಿಂದ ಹೊಗಳ್ಬೇಕು ಪಾರಾಯಣ ಅನ್ನೋ ಚಿಕ್ಕದೆ ಗೀತಾ ಪಾರಾಯಣ ಚಿಕ್ಕದು ಜ್ಞಾನ ಯಜ್ಞ ದೊಡ್ಡದು ಈ ಪಾರಾಯಣ ಮಾಡಿದ್ರೆ ಜ್ಞಾನ ಯಜ್ಞದ ಫಲ ಬಂದ್ಬಿಡುತ್ತೆ ಅವನಿಗೆ ಅಂತ ಭಗವಂತ ಹೊಗಳ್ತಾ ಇದ್ದಾನೆ ಫಲವಿಧಿರೇವಾ
ದೇವತಾದಿ ವಿಷಯ ಜ್ಞಾನ ಯಜ್ಞ ಫಲ ತುಲ್ಯಂ ತಸ್ಯ ಫಲಂ ಭವತಿ ಇತಿ ಅಥವಾ ಜ್ಞಾನ ಯಜ್ಞದ ಫಲ ಬರುತ್ತೆ ಅಂತ ಅದು ಮಾಡಬಹುದು. ಇಲ್ಲಿ ಉಪಾಸನೆ ಅಂತ ಅರ್ಥ. ದೇವತಾ ಉಪಾಸನೆ, ಯಾವುದಾದ್ರೂ ಉಪಾಸನೆ ಮಾಡಿದರೆ ಆ ಉಪಾಸನೆಯ ಫಲಕ್ಕೆ ಸಮವಾದ ಫಲ ಗೀತಾಪಾರಾಯಣಕ್ಕೂ ಬರುತ್ತೆ. ಗೀತಾ ಪಾರಾಯಣ ಮಾಡಿದರೆ ದೇವತೋಪಾಸನಾ ಫಲ ಬರುತ್ತೆ ಅಂತ ಅದು ಮಾಡಬಹುದು. ತೇನ ಅಧ್ಯಯನೇನ ಅಹಂ ಇಷ್ಟ ಪೂಜಿತ ಸ್ಯಾಂ ಭವೇಯಂ ಇತಿ ಮೇ ಮಮ ಮತಿ ನಿಶ್ಚಯ. ಇಲ್ಲಿ ಈ ಅಧ್ಯಯನ ಮಾಡಿದರೆ ಅಂದ್ರೆ ಈ ಪಾರಾಯಣ ಮಾಡಿದರೆ, ಗೀತಾ ಪಾರಾಯಣ ಮಾಡಿದರೆ ಜ್ಞಾನ ಯಜ್ಞದ ಫಲ ಬರುತ್ತೆ ಅಂದ್ರೆ ಮುಂದೆ ತತ್ವಜ್ಞಾನಕ್ಕೆ ಯೋಗ್ಯತೆ ಬರುತ್ತೆ ಅಂತ ಒಂದರ್ಥ. ಅಥವಾ ದೇವತೆಗಳ ಉಪಾಸನೆ ಮಾಡಿದ್ರೆ ಏನ್ ಫಲವೋ ಆ ಫಲವೇ ಕೊಟ್ಟು ಕೊಡ್ತೀನಿ ಅಂತ ಭಗವಂತ. ಉಪಾಸನೆ ಇಲ್ವ ನಮ್ಮ ಒಂದು ಸಾಕ್ಷಾತ್ಕಾರಕ್ಕೆ? ನಿತ್ಯ ಪಾರಾಯಣ ಮಾಡಿದ್ರೆ ದೇವತೆಗಳನ್ನ ಭಾವನೆ ಮಾಡಿದ್ರೆ ಒಂದು ಫಲ ಸ್ವರ್ಗಲೋಕ ಬ್ರಹ್ಮಲೋಕ ಅಂತ ಹೇಳ್ತಾರಲ್ಲ, ಆ ಫಲವೇ ಆಗಿ ಪರವಾಗಿಲ್ಲ. ಈಗ ಆ ಅಧ್ಯಯನದಿಂದ ಅಂದ್ರೆ ಪಾರಾಯಣದಿಂದ ಅಹಂ ಇಷ್ಟ ಅಂದ್ರೇನಪ್ಪ ಪೂಜಿತ ಹಾಗ ಇಷ್ಟ ಅನ್ನ ಪೂಜಿತ ಹಾಕ್ ಮಾಡಿದ್ರು ಯಜದೇವ ಪೂಜಾ ಸಂಕೀರ್ಣದ ಆಮೇಲೆ ಎಷ್ಟ ಆಗಲ್ಲ ಕಣ ಇಷ್ಟ ಆಗ್ಬಂತ ಇಜ್ಜದ ಆಗ್ಬೇಕು. ಭ್ರಷ್ಟ ಭ್ರಷ್ಟ ಸೃಜ ಮೃಜ ಯಜ ರಾಜ ಭ್ರಾಜ ಛಶಾಂಶ ಅದು ಶಾ ಬಂತು. ಈ ಇಷ್ಟ ಉಪಿಸ್ವೇಜಾದಿನ ಅಂಕಿತಿ ಚಾನ ಇಕಾರ ಬಂತು ಇಷ್ಟ ಭಾಷೆದಾರರು ಏನು ಭಾಷೆ. ಈ ಇದರಿಂದ ಇಷ್ಟ ಪೂಜಿತ ಸ್ಯಾಮ್, ನಾನು ಪೂಜೆ ಮಾಡಿದಾಗಾಯ್ತು. ಪಾರಾಯಣ ಅನ್ನೋದು ಪರಮಾತ್ಮನ ಪೂಜೆ ಅಂತ ಇದು ನನ್ನ ನಿಶ್ಚಯವಾದ ಮಾತು ಅಂತ ಗೀತಾ ಪಾರಾಯಣ ಆದರೂ ನಡೀತಾ ಇರಲಿ ಅಂತ ಭಗವಂತ ಹೇಳ್ದ. ಓ ಇವತ್ತು ಮುಗಿಯಲ್ಲ. ಅಥ ಶ್ರೋತುಂ ಇದಂ ಫಲಮಾಹ ಶ್ರೋತು ಶ್ರೋತು ಅಂತ ಕಣ್ಣೇ ಕಾಣಿಸಲ್ಲ. ಕೇಳೋರಿಗೂ ಫಲ, ಹೇಳ್ಕೊಡೋರು ಹೇಳಿಸ್ಕೊಳ್ಳೋರು ಇಬ್ರು ಅಲ್ಲದೆ ಕೇಳೋರು ಇರ್ತಾರಲ್ಲ. ಪಾರಾಯಣ ಮಾಡಿದ್ರೆ ಸುಮ್ಮನೆ ಕೇಳ್ತಾರಲ್ಲ, ರಾಮಾಯಣ ಪಾರಾಯಣ ಮಾಡ್ತಾರ, ಒಬ್ರು ಶ್ರವಣ ಮಾಡ್ತಾರಲ್ಲ, ಅವರಿಗೂ ಫಲ, ಶ್ರವಣ ಮಾಡಿದವರಿಗೂ ಫಲ. ಶ್ರದ್ಧಾವಾನ್ ಅನಸೂಯಶ್ಚ ಸಮಯಾದಪಿ ಯೋ ನರಃ ಸೋಪಿ ಮುಕ್ತ ಶುಭಾನ್ ಲೋಕಾನ್ ಪ್ರಾಪ್ನ್ಯಾನ್ ಪುಣ್ಯಕರ್ಮಣ ಮುಕುಟ ಶ್ಲೋಕ ಕಚ್ಚಿ ಬಿಡುತ್ತೆ. ಶ್ರದ್ಧಾವಾನ್ ಶ್ರದ್ಧಾನ ಬಹಳ ಶ್ರದ್ಧೆಯಿಂದ ಕೇಳಬೇಕು. ನಾನು ಕೇಳ್ತಾ ಇರೋದು ಪರಮಾತ್ಮನ ಮಾತು, ಇದು ಬರೀ ಗ್ರಂಥ ಬರೀ ಅವ್ರು ಹೇಳೋದಲ್ಲ. ಯಾರಾದ್ರೂ ಪಾರಾಯಣ ಮಾಡಲಿ, ಶ್ರವಣ ಮಾಡೋರು ಸಾಕ್ಷಾತ್ ನಾರಾಯಣನ ಮಾತಿದು ಅಂತ ಶ್ರದ್ಧೆಯಿಂದ, ಯಾವ ಅಸೂಯಾದಿ ದುರ್ಗುಣವೂ ಇಲ್ಲದೆ ಪರಮಾತ್ಮನಲ್ಲಿ ಒಳ್ಳೆಯ ಭಾವನೆಯಿಂದ ಭಕ್ತಿಯನ್ನು ಇಟ್ಟುಕೊಂಡು ಈ ಗ್ರಂಥವನ್ನ ಯಾರು ಕೇಳ್ತಾರೋ ಅವರು ಕೂಡ ಮುಕ್ತನಾಗ್ತಾನೆ ಅಂದ್ರೆ ಪಾಪದಿಂದ ಬಿಡುಗಡೆಯಾಗಿ ಪುಣ್ಯಲೋಕಗಳನ್ನು ಪಡ್ಕೋತಾನೆ. ಮುಕ್ತ ಅಂದ್ರೆ ಮುಕ್ತಿ ಅಲ್ಲ, ಯಾವುದನ್ನ ಮುಕ್ತಿ, ಪಾಪಗಳೆಲ್ಲ ಹೋಗ್ಬಿಡತ್ತೆ. ಶ್ರದ್ಧಾವಾನ್ ಶ್ರದ್ಧಾನ ಅನಸೂಯಶ್ಚ ಅಸೂಯಾವರ್ಜಿತ ಸನ್, ತುಂಬಾ ಶ್ರದ್ಧೆ ಇರಬೇಕು ಕೇಳೋರಿಗೆ. ನಿದ್ದೆ ಬಂದ್ಬಿಡತ್ತೆ ಕೇಳ್ತಾ, ಏನಾಗತ್ತೆ ಸ್ವಾಭಾವಿಕ ನಿದ್ದೆ ಬರುತ್ತೆ. ಆದ್ರೂ ಕೇಳಬೇಕು, ಅದಕ್ಕೆ ಶ್ರದ್ಧೆಯ ಜೊತೆಯಲ್ಲಿ ಭಕ್ತಿ ರಸ ಸೇರಿದ್ರೆ ನಿದ್ದೆ ಬರಲ್ಲ. ಬರೀ ಒಣ ಶ್ರದ್ಧೆಯಿಂದ ಹಠ ಮಾಡಿ ಕೇಳಿದ್ರೆ ಶಿವರಾತ್ರಿ ತೂಕಡಿಕೆ ಹಾಕಿ ತೂಕಡಿಕೆ ಆಗ್ಬಿಡುತ್ತೆ, ಏನೂ ಇಲ್ಲ. ಅನಸೂಯಶ್ಚ ಅಂದ್ರೆ ಅಸೂಯೆ ಇಲ್ಲ ಅಂದ್ರೆ ದುರ್ಗುಣವಿಲ್ಲ ಅಂತ, ಯಾವ ಕೆಟ್ಟ ಗುಣಗಳು ಇಲ್ಲದೆ ಇರುವವನಾಗಿ. ಇಮಂ ಗ್ರಂಥಂ ಶೃಣುಯಾದಪಿ, ಈ ಗೀತಾ ಗ್ರಂಥವನ್ನ ಕೇಳ್ತಾ ಇದ್ರು, ಪಾರಾಯಣ ಒಬ್ರು ಮಾಡ್ತಾ ಇದ್ರು, ಶ್ರವಣ ಮಾಡ್ತಾ ಇದ್ರು. ಯೋ ನರೋ ಯೋ ನರಹ, ಯಾವ ಮನುಷ್ಯನು ಕೇಳ್ತಾನೋ ಅಂತ. ಅಪಿಶಬ್ದಾತ್ ಕಿಮುತ ಅರ್ಥ ಜ್ಞಾನವ ಶೃಣುಯಾದಪಿ, ಅಂದ್ರೆ ಕೇಳಿದವನಿಗೂ ಅಂದ್ರೆ ಇನ್ನು ಅರ್ಥ ತಿಳ್ಕೊಂಡವನಿಗೆ ಆಗತ್ತೆ ಅನ್ನೋದ್ರಲ್ಲಿ ಏನ್ ಸಂದೇಹ.
ಇನ್ನು 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 ಈ ಕಡೆ ಆ ಇನ್ನು ಇನ್ನು ಆಯ್ತಾ ಬಂದ ಅಲ್ಲ ಅಲ್ಲಿ ಇಟ್ಟಾಯ್ತು ಓ ಫುಲ್ಲು ಕೇಳಿದವನಿಗೆ ಫಲ ಅಂದ್ರೆ ಇನ್ನು ಅರ್ಥವನ್ನ ತಿಳ್ಕೊಂಡವನು ಅದನ್ನ ಪಾರಾಯಣ ಮಾಡುವ ಹೆಚ್ಚಿನ ಫಲ ಅಂತ ಏನ್ ಹೇಳ್ಬೇಕು ಎಲ್ಲ ಪಾಪಗಳು ಹೋಗುತ್ತೆ ಸೋಪಿ ಪಾಪಾನ್ ಮುಕ್ತ ಅವನು ಜ್ಞಾನದಿಂದ ಮುಕ್ತ ಅಂತಲ್ಲ ಪಾಪಗಳನ್ನೆಲ್ಲ ಬಿಡ್ತು ನಿತ್ಯ ಪಾರಾಯಣ ಮಾಡಿದ್ರೆ ಪಾಪವೆಲ್ಲ ಹೋಗೇ ಬಿಡ್ತು ಸೋಪಿ ಪಾಪಾನ್ ಶುಭಾನ್ ಪ್ರಶಸ್ತಾನ್ ಲೋಕಾನ್ ಪ್ರಾಪ್ನಿಯಾತ್ ಅಗ್ನಿ ಪುಣ್ಯಕರ್ಮಣಾಂ ಅಗ್ನಿಹೋತ್ರಾದಿ ಕರ್ಮವತಾ ಪುಣ್ಯಕರ್ಮಗಳ ಪುಣ್ಯಕರ್ಮ ಮಾಡಿರ್ತಾರಲ್ಲ ಆ ಲೋಕವನ್ನು ಪಡ್ಕೊಳ್ತಾನೆ ಪಾಪಗಳ ಬಿಡುಗಡೆ ಆಗತ್ತೆ ಅವರು ಉತ್ತಮೋತ್ತಮವಾದ ಲೋಕಕ್ಕೆ ಹೋಗ್ತಾನೆ ಪುನಃ ಉತ್ತಮನಾದ ಮನುಷ್ಯನಾಗ್ತಾನೆ ಮತ್ತೆ ಮುಂದುವರಿಸ್ತಾನೆ ಹಿಡಿಬೇಕು ಗೀತೆಯನ್ನು ಪಾರಾಯಣ ಮಾಡ್ತೀನಿ ನಾನು ಅಂತ ಮನುಷ್ಯನಿಗೆ ಒಳ್ಳೆ ಕೆಲಸಕ್ಕೆ ಹಠ ಇರಬೇಕು ಅಂತೀನಿ ಒಳ್ಳೆ ಕೆಲಸ ಯಾವುದೋ ಅದಕ್ಕೆ ಹಠ ಇಲ್ಲದೆ ಹೋದ್ರೆ ಆಗಲ್ಲ ನಡೆಯಲ್ಲ ಹ್ಞೂ ಇವತ್ತು ಇಷ್ಟೇ ಸಾಕು ಅಂದ್ರೆ ಯಾರ ಶಾಸ್ತ್ರಾರ್ಥ ಗ್ರಹಣಾಗ್ರಹಣ ವಿವೇಕ ಬುಭುತ್ಸಯ ಪೃಚ್ಛತಿ ತದಗ್ರಹಣೇ ಜ್ಞಾತೆ ಪುನಃ ಗ್ರಾಹಯಿಷ್ಯಾಮಿ ಉಪಾಯಾಂತರೇಣಾಪಿ ಇತಿ ಅಷ್ಟು ಅಭಿಪ್ರಾಯಃ ಈಗ ಪರಮಾತ್ಮ ಇದು ತಿಳಿಸ್ಕೊಡೋರು ದೃಢೀಕರಣ ಪ್ರಶ್ನೆ ಮಾಡ್ತಾರೆ ಅರ್ಥ ಆಯ್ತಾ ಗೊತ್ತಾಯ್ತಾ ಏನ್ ಗೊತ್ತಾಯ್ತು ಹೇಳಿ ಅಂತ ಮತ್ತೆ ದೃಢೀಕರಣ ಅಂತ ಮೇಷ್ಟ್ರಾದವರಿಗೆ ಇರುತ್ತೆ ಆ ಗಟ್ಟಿ ಮಾಡಿಸೋದು ಅವನು ಶಾಸ್ತ್ರಾರ್ಥ ಗ್ರಹಣ ಮಾಡಿದನೋ ಗ್ರಹಣವೇ ಇದೆಯೋ ಅರ್ಥ ಮಾಡ್ಕೊಂಡೋ ಅರ್ಥ ಮಾಡ್ಕೊಳ್ಳಿಲ್ವೋ ಇದು ವಿವೇಕ ಬುಭುತ್ಸೆ ಇದು ಗೊತ್ತಾಗ್ಬೇಕು ಗುರುಗಳಿಗೆ ಅದ ವಿವೇಕದಿಂದ ತಿಳ್ಕೊಳ್ಬೇಕು ಅಂತ ಹೇಳಿ ಪರಮಾತ್ಮ ಅರ್ಜುನನನ್ನು ಪ್ರಶ್ನೆ ಮಾಡ್ತಾ ಇದ್ದಾನೆ ಯಾಕೆ ಪ್ರಶ್ನೆ ಮಾಡ್ದ ತಿಳ್ಕೊಂಡಷ್ಟು ಇಲ್ಲ ತಿಳ್ಕೊಂಡಿಲ್ಲ ಅಂತ ಆದ್ರೆ ಬಿಡೋಲ್ಲ ಮತ್ತೊಂದ್ಸಲ ಹೇಳ್ತಾನೆ ಗೊತ್ತಾಯ್ತೇನಪ್ಪ ಇಲ್ಲ ಹೇಳೋ ಗೊತ್ತಾಗಿದ್ರೆ ಇಲ್ಲ ಮತ್ತೊಂದ್ಸಲ ಹೇಳ್ತೀನಿ ಈಗ ಅದನ್ನ ಬಹಳ ಜನ ಏನ್ ಮಾಡ್ಕೋತಾರೆ ಓ ಆಯ್ತು ಆಯ್ತು ಅರ್ಥ ಆಯ್ತು ಅಂದ್ಬಿಡ್ತಾರೆ ಅರ್ಥ ಆಯ್ತು ಅಂದಾಗಲ್ಲ ಹೇಳು ಏನ್ ಅರ್ಥ ಆಯ್ತು ಅಚ್ಛಾ ತದಗ್ರಹಣೆ ಜ್ಞಾತೆ ಅಂದ್ರೆ ಅವನು ಗೊತ್ತಿಲ್ಲ ಅನ್ನೋದು ಗುರುಗಳಿಗೆ ಅರ್ಥವಾದ್ರೆ ಪುನಃ ಗ್ರಹಿಷ್ಯಾಮಿ ಉಪಾಯ ಅಂತಾರೇಣ ಮತ್ತೊಂದ್ಸಲ ಇನ್ನೊಂದು ಉಪಾಯ ಮಾಡಿ ಹೇಳ್ಕೊಡ್ತೇನೆ ಅಂತ ಅನುಗೀತಿಯಲ್ಲಿ ಹೇಳಿದ್ದ ಪರಮಾತ್ಮ ಓ ಕತೆ ಹೇಳಿ ಹೇಳೋದು ದೃಷ್ಟಾಂತ ಕೊಡೋದು ಕಶ್ಚಿತ್ ರಾಜಪುತ್ರ ಅಂತ ಒಂದು ಇದನ್ನು ಹೇಳೋದು ಯಾವುದೇ ವಿಷಯವನ್ನ ತಿಳ್ಕೊಳ್ಳೋವರೆಗೂ ಗುರು ಬಿಡಲ್ಲ ಅವನ ಅರ್ಥ ಆಗೋರು ಮಾಡ್ಕೊಡಲ್ಲ ಯಾರೋ ಏನಾದ್ರೂ ನಿದ್ದೆ ಮಾಡೋದು ಆ ಕಡೆ ಈ ಕಡೆ ನೋಡೋದು ಏನೋ ಮಾಡ್ತಾರೆ ಅಗ್ರಹ ಅದಕ್ಕೆ ಭಕ್ತಿ ಬೇಕು ಅನ್ನೋದ ಉಪಾಯಾಂತರೇಣಾಪಿ ಇತಿ ಪ್ರಷ್ಟುರ ಅಭಿಪ್ರಾಯ ಪ್ರಶ್ನೆ ಮಾಡುವಂತ ಪರಮಾತ್ಮನ ಅಭಿಪ್ರಾಯ ಇದು ಯತ್ನಾಂತರ ಆಸ್ಥಾಯ ಶಿಷ್ಯ ಕೃತಾರ್ಥ ಕರ್ತವ್ಯ ಇತಿ ಆಚಾರ್ಯ ಧರ್ಮ ಪ್ರದರ್ಶಿತೋ ಭವತಿ ಏನ್ ಮಾತು ನೋಡಿ ಏನೇ ಆಗ್ಲಿ ಆಚಾರ್ಯಸ್ಯಾಪ್ಯಂ ನಿಯಮ ಇರುತ ನ್ಯಾಯಪ್ರಾಪ್ತ ಶಿಷ್ಯ ಸಚ್ಚಿಷ್ಯಸ್ಯ ಸಂಸಾರ ಮಹೋದಧೇ ಉತ್ತರಣ ಆಯ್ತು ಆಚಾರ್ಯರಿಗೂ ನಿಯಮ ಸರಿಯಾದಂತಹ ಶಿಷ್ಯ ಬಂದ್ರೆ ಗೊತ್ತಾಗೋ ತನಕ ಬಿಡಬಾರ್ದು ಆದ್ರಿಂದ ಬೇರೊಂದು ಪ್ರಯತ್ನದಿಂದ ಶಿಷ್ಯರನ್ನು ಕೃತಾರ್ಥನಾಗಿ ಮಾಡಲೇಬೇಕು ಇದು ಆಚಾರ್ಯನ ಧರ್ಮ ನಿಯಮ ಅಂತೇಳಿ ಇದನ್ನು ಕೂಡ ಪರಮಾತ್ಮ ಈ ತನ್ನ ಮಾತಿನಿಂದ ಹೇಳ್ದ ಏನಪ್ಪಾ ಅರ್ಥವಾಯ್ತಾ ಸರಿಯಾಗಿ ಕೇಳಿದ್ಯಾ ಅರ್ಥ ಏನಾಯ್ತು ಹೇಳು ಬಿಡಬೇಡ ಮತ್ತೊಂದ್ಸಲ ಹೇಳ್ತೀನಿ ಆಗಿಲ್ಲ ಅಂದ್ರೆ ಅಂತ ಹೇಳಿದ ಟೈಮ್ ಆಗ್ಬಿಡ್ತು